ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ನಾನು ಒಂದು ಮಲಯಾಳಿ ಫ್ರಮ್ ಕೇರಳ, ಅಲ್ಲಿಂದ ತಮಿಳುನಾಡಲ್ಲಿ ಸ್ವಲ್ಪ ದಿನ ಅದು ಚಿಲ್ಲರೆ ಕೆಲಸಗಳೆಲ್ಲ ಮಾಡ್ಕೊಂಡು ಜೀವನ ಮಾಡಿದೆ. ಒಂದು ಡ್ರೈವರ್ ಆದೆ ತಮಿಳುನಾಡಲ್ಲಿ, ಕೋಯಂಬತ್ತೂರ್ ಅಂತ ಊರಲ್ಲಿ ಸಣ್ಣದಾಗಿ ಡ್ರೈವರ್ ಆಗಿದ್ದೆ. ಅಲ್ಲಿಂದ ಒಂದು ಸಾವುಕಾರ ಮಕ್ಕಳು ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಈ ಬೆಂಗಳೂರು ಹೆಸರೇ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಿದ್ದು ನಾವು ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ. ಆ ಕ್ರಿಕೆಟ್ ಮ್ಯಾಚು ಆವಾಗ ಫೈವ್ ಡೇಸ್ ಮ್ಯಾಚೇ ನಡೀತಾ ಇದ್ದಿದ್ದು, ಟೆಸ್ಟ್ ಮ್ಯಾಚು. ಎಮ್ ಜಿ ರೋಡ್ ಅಂತ ಜಾಗದಲ್ಲಿ ಒಂದು ಹೋಟ್ಲಕ್ಕೆ ಬಂದು ನಿಂತರು. ಅವರಿಗೆಲ್ಲ ಟಿಕೆಟ್ ಇತ್ತು, ನನಗಿಲ್ಲ. ಸೊ ನನ್ನ ಗಾಡಿಯಲ್ಲೇ ಬಿಟ್ಟು ಅವರು ಮ್ಯಾಚ್ಗೆ ಹೋಗ್ತಾಯಿದ್ರು. ಸೊ ಐದು ದಿನ ನಾವು ಇಲ್ಲಿ ಹಾಲ್ಟ್ ಆಗಬೇಕಾಯಿತು. ಸೊ ನಾನು ಸುಮ್ಮನೆ ಇರೋ ಬದಲು ಈ ತಮಿಳು ಮಲಯಾಳಂ ಯೂಸ್ ಮಾಡಿಕೊಂಡು ಬಸ್ಸುಗಳಲ್ಲಿ ಹತ್ಕೊಂಡು ಈ ಹೋಟೆಲ್ದೊಂದು ವಿಸಿಟಿಂಗ್ ಕಾರ್ಡು ಕೈಯಲ್ಲಿ ಇಟ್ಟು ಹತ್ತು ಬಿಡೋದು. ಆ ಬಸ್ ಎಲ್ಲಿಗೆ ಹೋಗ್ತದೆ ಅಲ್ಲಿ ಅಲ್ಲಿ ತಂಗ ಟಿಕೆಟ್ ತಗೊಳ್ಳೋದು. ಹಾಗೆ ಶಿವಾಜಿನಗರ ಸಿಟಿ ಮಾರ್ಕೆಟ್ಟು, ಜಯನಗರ, ಈ ಥರ ಒಂದೊಂದು ದಿವಸ ಒಂದೊಂದು ಏರಿಯಾ ಎಲ್ಲ ಹೋಗಿದೆ. ಈ ಮಾತು ನನಗೆ ಭಾರಿ ಒಂಥರ ಕಷ್ಟವಾಗಿತ್ತು. ನಮ್ಮ ಕನ್ನಡ ಒಂದು ಚೂರು ಅರ್ಥ ಆಗ್ತಾ ಇಲ್ಲ. ಊರು ಬಿಟ್ಟು ತಮಿಳ್ನಾಡಿಗೆ ಹೋಗಿ ಒಂದು ಎರಡು ತಿಂಗಳಿಗೆ ತಮಿಳು ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದೆ. ಇಲ್ಲಿ ಒಂದು ಸ್ವಲ್ಪನೂ ಇದಾಗ್ತಾ ಇಲ್ಲ. ಆಮೇಲೆ ಈ ಮ್ಯಾಚ್ ಮುಗಿದು ನಾವು ಹೋಗಿದ ಮೇಲೆ ಇಲ್ಲಿದು ವಾತಾವರಣ ತುಂಬ ಹಿಡಿಸ್ತು ನನಗೆ. ಜನ, ಈ ಕ್ಲೈಮೇಟು ತುಂಬ, ಮಟ್ಟ ಮಧ್ಯಾಹ್ನನೂ ಶೊಟ್ರ್ ಹಾಕುವಂಥ ಟೈಮ್ ಇತ್ತು ಆವಾಗ, ಚಳಿ. ಸೊ ಎಲ್ಲಾದ್ರೂ ಅದೇನೋ ನಮ್ಮಲ್ಲಿ ಹೇಳ್ತಾರಲ್ಲ, ಹೆಣ ಹೊರವನಿಗೆ ಹಿಂದಾದ್ರೇನು ಮುಂದಾದ್ರೇನು. ನಾನು ಊರು ಬಿಟ್ಟವನಿಗೆ ತಮಿಳ್ನಾಡಾದ್ರೇನು ಕರ್ನಾಟಕ ಆದ್ರೇನು ಇರೋ ಕಡೆ ಒಳ್ಳೆ ಕಡೆಯೇ ಇರೋಣ ಅಂತ ನಾನು ಪ್ರಯತ್ನ ಮಾಡೋಕ್ಕೆ ಶುರು ಆದೆ. ಸೊ ನನ್ನ ಅದೃಷ್ಟಕ್ಕೆ ಒಬ್ಬ ಪುಣ್ಯಾತ್ಮ ಬೆಂಗಳೂರಲ್ಲಿ ಒಂದು ಡ್ರೈವರ್ ವ್ಯಾಕೆನ್ಸಿ ಇದೆ, ಹೋಗ್ತೀಯಾ ಅಂತ ಕಳಿಸಿದರು. ಬಂದಿದ್ದು ಸಿಟಿ ಮಾರ್ಕೆಟಲ್ಲಿ ಚಂದ್ರಭವನ ಹೋಟ್ಲ ಯಜಮಾನರು ಮನೆಗೆ. ಅಲ್ಲಿ ಅವರಿಗೂ ತುಂಬ ಇಷ್ಟ ಆಯಿತು ನನ್ನ. ನಾನು ಅಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆನೇ ಇಲ್ಲ ಅವ್ರ ಮನೆಯಲ್ಲಿ. ದೊಡ್ಡ ಫ್ಯಾಮಿಲಿ ಅದು, ಐದು ಕುಟುಂಬ, ಮಕ್ಕಳು ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗೋದು ಬರೋದು ಹೋಟ್ಲಿಗೆ ಹೋಗೋದು ಬರೋದು ಇಷ್ಟೇ ನನ್ನ ಕೆಲಸ. ಅದರಿಂದ ಬೇರೆ ಭಾಷೆ ಕಲಿಯೋದು ತುಂಬ ಕಷ್ಟ ಆಗಿತ್ತು. ಹಿಂದಿ ಕಲ್ತ್ಕೊಂಡ್ಬಿಟ್ಟೆ. ಏಳೆಂಟು ವರ್ಷ ಸರ್ವಿಸ್ ಆದಮೇಲೆ ಫ್ಯೂಚರು ಹುಡುಕೋದು ಸಹಜ ಅದು. ಹಾಗೆ ನಾನೊಂದು ಟ್ರಾವೆಲ್ಸಲ್ಲಿ ಕೆಲಸಕ್ಕೆ ಸೇರಿದೆ, ಟೂರಿಸ್ಟು. ಆ ಟೂರಿಸ್ಟಲ್ಲಿ ನಮ್ಮ ಮಾಲ್ಗುಡಿ ಡೇಸು ಪ್ರೊಡ್ಯೂಸರು ಅಂತ ಆವಾಗ ಗೊತ್ತಿಲ್ಲ, ಅವರು ಟಿ ಎಸ್ ನರಸಿಂಹನವರು ನಮ್ಮ ಕಸ್ಟಮರು. ಆ ಲೆಕ್ಕದಲ್ಲಿ ಅವರಿಗೆ ಡ್ಯೂಟಿ ಮಾಡ್ತಾಯಿದ್ದೆ. ಅವ್ರಿಗೆ ಅಗತ್ಯ ಇದ್ದರೆ ಹೋಗ್ತಾಯಿದ್ದೆ, ನನ್ನ ಕಳಿಸ್ತಾಯಿದ್ರು. ಇದು ಮಾಡಿದೆ, ತುಂಬ ಹಿಡಿಸ್ತದೆ ಅವರಿಗೆ. ಅವರು ಒಂಥರ ಡಿಸೆಂಟ್ ವ್ಯಕ್ತಿ, ಎಜುಕೇಟೆಡ್ ಅಂತ ಹೇಳೋದು. ಸೊ ಫೋನ್ ಮಾಡುವಾಗ ನನ್ನ ಕಳಿಸೋಕ್ಕೆ ಹೇಳ್ತಾರೆ. ನನ್ನ ಹೆಸರು ಶಿವದಾಸನ್ ಅಂತ, ಅವರು ಅದೇ ಹೆಸರಿನಲ್ಲೇ ಕರೀತಾ ಇದ್ದಿದ್ದು. ಸೊ ಈ ಮಾಲ್ಗುಡಿಯ ಪ್ರೋಗ್ರಾಮ್ಗಳು ನಡೀತಾ ಇತ್ತು ಅವರಿಗೆ. ಅದ್ರ ಬಗ್ಗೆ ಎಲ್ಲ ನಮಗೆ ಸಿನಿಮಾ ಇದೇ ಇರಲಿಲ್ಲ. ನನಗೆ ಶಂಕರ್ನಾಗ್ ಯಾರು ಇಲ್ಲ ಇದು ಏನು ಅಂತದ್ರ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗಿ ಡ್ಯೂಟಿ ಮಾಡಬೇಕು, ಸಂಪಾದನೆ ಮಾಡಬೇಕು, ಇದೊಂದೇ ಗುರಿ. ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಹೋದ್ರೂ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂತೊಂದು ಭಾವನೆ ಇತ್ತು. ಸೊ ನರಸಿಂಹನವರಿಗೆ ನಾನು ಫಿಕ್ಸ್ ಆಯಿತು, ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಇರುವಂಥ ಡ್ರೈವರು. ಈ ಮಾಲ್ಗುಡಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವರು ಬಂದು ಅವರ ಬೇಡಿಕೆ ಮೇಲೆ ಶಂಕರ್ನಾಗ್ ಅವ್ರ ಡ್ಯೂಟಿಗೆ ನಾನೇ ಬೇಕು ಅಂತ ಇದು ಮಾಡಿದರು. ಬೇರೆ ಡ್ರೈವರ್ಸ್ ಎಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ಸು, ಟೈಮಿಂಗ್ಸು, ಆಮೇಲೆ ಏನೇನೋ ಸಣ್ಣಪಟ್ಟ ಇರ್ತದಲ್ಲ, ಹಾಗಾಗಿ ಅವರಿಗೊಂದು ಒಳ್ಳೆ ಡ್ರೈವರ್ನ ಕೊಡಬೇಕು. ಕೆಲಸ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಟೆನ್ಷನಲ್ಲಿ ಇರ್ತಾರೆ, ಈ ಡ್ರೈವರ್ ಟೆನ್ಷನ್ ಒಂದು ಅವ್ರಿಗೆ ಕೊಡಬಾರ್ದು ಅಂತ ಉದ್ದೇಶದಲ್ಲಿ ನನ್ನ ಚೂಸ್ ಮಾಡಿದರು. ಹಾಗೆ ನಾನು ಒಂದು ದಿನ ಬೆಳಗ್ಗೆ ಒಂದು ಆರೂವರೆ ಹಂಗೆ ಶಂಕರ್ನಾಗ್ ಅವ್ರ ಮನೆ ಹುಡುಕೊಂಡು ಅಲ್ಲಿ ಹೋದೆ. ಅದು ಬೇಗೂರು, ಅವರ ಫಾರ್ಮ್ ಹೌಸು. ಸೊ ಈ ಶಂಕರ್ನಾಗ್ ಅವ್ರು ನನ್ನ ಪಕ್ಕದಲ್ಲಿ ಬಂದು ನಿಂತ್ರೂ ಅವರ ಅಂತ ಗೊತ್ತಾಗಲ್ಲ. ನಾನು ನೋಡಲೇ ಇಲ್ಲ, ಸಿನಿಮಾನೂ ನೋಡಿರಲಿಲ್ಲ ಅವ್ರದ್ದು. ನಾನು ಇಲ್ಲಿ ಬಂದು ಒಂದೇ ಒಂದು ಸಿನಿಮಾ ನೋಡಿದ್ದು ಮಯೂರ ಸಿನಿಮಾ, ರಾಜ್ಕುಮಾರ್ ಅವ್ರದ್ದು. ಸೊ ಆ ವ್ಯಕ್ತಿಯೇ ಕಾರು ಬಂತು ಅಂತ ಗೈಟು ಯಾರೋ ತೆಗೆದ್ರು. ನಾನು ಯಾವ ಕಡೆ ಮನೆಗೆ ಅಲ್ಲಿ ನಿಲ್ಲಿಸ್ಬೇಕು ಅಂತ ಆ ಗೈಟ್ ಹತ್ರ ಇರೋರನ್ನ ಕೇಳಿದ್ದಕ್ಕೆ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ತಿರುಗಿಸಿ ನಿಲ್ಲಿಸ್ಕೊಳ್ಳಿ, ಅಣ್ಣವ್ರು ಬರ್ತಾರೆ ಅಂತಂದರು. ಆಯ್ತಪ್ಪ, ಈ ಅಣ್ಣವ್ರ ಬದಲು ಬೇರೆ ಯಾರು ಬಂದ್ರೂ ನಾನು ಅದೇ ಮರ್ಯಾದೆ ಅವರಿಗೆ ನಮಸ್ಕಾರಕ್ಕೆ ಮಾಡೋದು ನೋಡೇ ಇಲ್ಲ ನಾನು. ಸೊ ನನ್ನ ಅದೃಷ್ಟಕ್ಕೆ ಅವರೇ ಒಂದು ಟೀ ಹಿಡ್ಕೊಂಡು ಆಚೆ ಬಂದರು. ಬನ್ನಿ ನೀವೆಲ್ಲ ಡ್ರೈವರು ಅಂತಂದರು.
ಹೌದು ಸರ್ ನಮಸ್ಕಾರ ಅಂತ ನಮಸ್ಕಾರ ಮಾಡಿದೆ ಹಾಗೆ ಅರುಂಧತಿ ಅವರು ಹಂಗ ಪಾಸ್ ಆದರು ಅವಾಗ ಸೋ ಅರು ಅಂತ ಕರೆದರು ಅವರು ನೋಡು ಇವತ್ತಿಂದ ಇವರನ್ನ ಫಿಕ್ಸ್ ಮಾಡಿದ್ದಾರೆ ನಮಗೆ ನರಸಿಂಹನವರು ಇವರು ನೀವು ಯಾವ ಊರಿನವರು ಅಂತ ನಾನು ಕೇರಳದವರು ಸರ್ ಅಂತ ಹಾಂ ಪರವಾಗಿಲ್ಲ ನಿಮ್ಮ ಕನ್ನಡ ಕೇಳಿದಾಗಲೇ ನನಗೆ ಅನುಮಾನ ಇತ್ತು ಅಂತ ಅವರು ಹೇಳಿದರು ಸೊ ಆವಾಗ ನನಗೆ ಸರಿಯಾಗಿ ಅಷ್ಟು ಕನ್ನಡ ಬರ್ತಾ ಇರಲಿಲ್ಲ ಹಿಂದಿ ಬರುತ್ತೆ ಅದು ನಾನು ಅವರಿಗೆ ಹೇಳಿದೆ ಹಿಂದಿ ಮಾತಾಡ್ತೀನಿ ಸರ್ ಅಂತ ಹೌದಾ ಹಂಗಂದ್ರೆ ಅರುಗೆ ತುಂಬ ಈಸಿ ಅರು ಹಿಂದಿ ಮಾತಾಡ್ತಾರೆ ಅಂದರು ನಾನು ನನಗೂ ಬರುತ್ತೆ ಬಟ್ ನಾವು ಕನ್ನಡನೇ ಮಾತಾಡೋಣ ಅಂತ ನನಗೆ ಇದು ಮಾಡಿದರು ಹಾಗೆ ಅಲ್ಲಿಂದ ಸ್ಟಾರ್ಟು ಸರ್ ನಾವು ಅಲ್ಲಿಂದ ಅವ್ರನ್ನ ಕೂರಿಸಿ ಅವರು ಅವರ ಮಗು ಅರುಂಧತಿ ಮೂರು ಜನನ ಗಾಡಿಯಲ್ಲಿ ಕೂರಿಸಿ ವುಡ್ಲೆನ್ಸ್ ಹೋಟ್ಲಿಗೆ ನಾನು ಫಸ್ಟು ಕರ್ಕೊಂಡು ಬಂದಿದ್ದು ವುಡ್ಲೆನ್ಸ್ ಹೋಟ್ಲಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಯಾರು ಬಾಂಬೆಯಿಂದೆಲ್ಲ ಬಂದಿದ್ದಾರೆ ಅವರೆಲ್ಲ ಅಲ್ಲಿದ್ದರು ಸೊ ಈ ಕೆಲಸ ಹತ್ತತ್ರ ಒಂದು ತಿಂಗಳಾದ ಮೇಲೆ ಸಿನಿಮಾ ಶೂಟಿಂಗ್ ಸಿನಿಮಾ ಅಲ್ಲ ಮಾಲ್ಗುಡಿ ಡೇ ಶೂಟಿಂಗ್ ಪ್ರಾರಂಭ ಆಗ್ತಾಯಿದೆ ಸೊ ಎಲ್ಜಿಯನ್ ಫ್ಲವರ್ ಮಿಲ್ಲು ನಂದಿ ಹಿಲ್ಸು ಚಾಮರಾಜಪೇಟೆ ವಟ್ಟಾರಗಳು ಇದೆಲ್ಲ ಶೂಟಿಂಗ್ ಸ್ಪಾಟ್ಗಳು ಆ ಶೂಟಿಂಗ್ ಸ್ಟಾರ್ಟ್ ಆದ ಮೇಲೆ ತುಂಬ ಟಫ್ ಆಗಿತ್ತು ಕೆಲಸ ನಾವು ಅಂದ್ಕೊಂಡಂಗೆ ಅಲ್ಲ ಶಂಕರ್ನಾಗುವಂಥದ್ದು ಆವಾಗ ಗೊತ್ತಾಯಿತು ಎರಡು ಗಂಟೆ ರಾತ್ರಿ ಮನೆ ಹತ್ರ ಇಳಿಯುವಾಗಲೂ ನಮ್ಮನ್ನೇ ಅವರಿಗೆ ಇಷ್ಟಪಟ್ಟರೆ ಹೆಗಲ ಮೇಲೆ ಅಲ್ಲಿ ಒಂದು ಕೈ ಇಟ್ಕೊಂಡು ಹಾಂ ನಾಳೆ ಏನೋ ಅರ್ಜೆಂಟ್ ಕೆಲಸ ಇಲ್ಲ ನೀವು ಆರಾಮಾಗಿ ಒಂದು ಐದೂವರೆ ಐದು ಮುಕ್ಕಾಲ್ಕೆ ಬನ್ನಿ ಅಂತಾರೆ ಸೊ ಈಗ ಟೈಮ್ ಎರಡು ಬೆಳಗ್ಗೆ ಐದೂವರೆ ಐದು ಮುಕ್ಕಾಲ್ಕೆ ಬನ್ನಿ ಅಂತ ನಗು ನಗುತ್ತಾ ಹೇಳ್ತಾರಲ್ಲ ಅದು ನಮಗೆ ಫಾಲೋ ಮಾಡೋಕ್ಕೆ ಇಷ್ಟ ಬರುತ್ತೆ ಆಯಿತು ಸರ್ ಅಂತ ಬಂತು ಹಾಗೆ ನಾವು ಶೂಟಿಂಗ್ ಮಾಡ್ತಾ ಹೋದೆ ಸೊ ನಂದಿ ಹಿಲ್ಸಲ್ಲಿ ಹಾರ್ಸ್ ಆ್ಯಂಡ್ ಟೂ ಕೋಟ್ಸ್ ಅಂತ ಒಂದು ಎಪಿಸೋಡ್ ನಡೀತಾ ಇತ್ತು ಆವತ್ತು ನನಗೆ ಹೆವಿ ಓಡಾಟ ಆರು ಮುಕ್ಕಾಲಿಗೆ ನಾನು ನಂದಿ ಹಿಲ್ಸಲ್ಲಿದ್ದೀನಿ ಶಂಕರ್ ಮಾರ್ನಿಂಗ್ ಶಂಕರ್ನಾಗು ಗ್ರೂಪಿಂದ ಇಷ್ಟು ದೂರ ಬಂದು ಪಿಕಪ್ ಮಾಡಿ ಅವರು ಕೆಲಸ ಅಂದವೇ ಒಂದೆರಡು ಕೆಲಸಗಳು ಮುಗಿಸಿ ನಾನು ಅಲ್ಲಿ ಹೋಗಿದ್ದೀನಿ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪರಿಸ್ಥಿತಿ ಹೆಂಗೆ ಅಂದರೆ 35mm ಫಿಲಿಮಲ್ಲಿ ಆ ಎಪಿಸೋಡ್ ಶೂಟ್ ಮಾಡ್ತಾ ಇದ್ದಿದ್ದು ಅದು 400 ಅಡಿ ಕ್ಯಾನ್ಗಳು ನಾವು ಪ್ರಸಾದ್ ಲ್ಯಾಬಿಂದ ಕಲೆಕ್ಟ್ ಮಾಡಬೇಕು ಇನ್ನೂ ಒಂದೂವರೆ ಕ್ಯಾನು ಫಿಲಿಮೇ ಇರೋದು ಅದರಿಂದ ಅರ್ಜೆಂಟ್ ಒಂದು 10-10.5 ಒಳಗಡೆ ನಮಗೆ ಫಿಲಿಮ್ ಬೇಕಲ್ಲ ಅಂದರು ಆದರೆ ಅವರು ಮಾತಾಡಿದರು ಅಷ್ಟು ಒಳಗಡೆ ನಾನೊಂದು ಟೀ ಕುಡಿತಾ ಇದ್ದೆ ನನ್ನ ಪ್ರೊಡಕ್ಷನ್ ಮ್ಯಾನೇಜರಾದ ನಮ್ಮ ಜಗದೀಶ್ ಮಲ್ನಾಡವರು ಕರೆದು ಹಸನ ಸಾರಿ ನೀವು ಬಂದು ಟಿಫನ್ ಮಾಡೋದಾದ್ರೂ ಪರವಾಗಿಲ್ಲ ಇಲ್ಲ ಅಂದವೇಯಲ್ಲಿ ಆದರೂ ಮಾಡ್ಕೊಳ್ಳೋದಾದ್ರೂ ಪರವಾಗಿಲ್ಲ ಅರ್ಜೆಂಟ್ ಪ್ರಸಾದ್ ಲಾಬ್ಗೆ ಹೋಗಿ ಈ ಫಿಲಿಮ್ ತೊಗೊಂಡು ಬರಬೇಕು ಅಂತ ಆಯ್ತಾನ ಅಂತ ನಾನು ಹೊಟ್ಟೆ ಪ್ರಸಾದ್ ಲಾಬ್ ಕಂಡಿರುವ ಸ್ಟುಡಿಯೋ ಹತ್ರ ಪ್ರಸಾದ್ ಬಂದರೆ ಅಲ್ಲಿ ಎಲ್ಲರೂ ಬಂದು ಸೆಟ್ ಆಗೋದೇ 9-9:30 ಆಗ್ತದೆ ಸೊ ಅಲ್ಲಿರೋರು ಬಂದು ನನಗೆಲ್ಲ ಬರೆದು ನಾನು ಅಲ್ಲಿ ಎಲ್ಲ ಪರಿಚಯ ಆಗಿತ್ತು ಹೋಗಿ ಬಂದು ಇಮಿಡಿಯೇಟ್ಲಿ ಕೊಟ್ಟರು ಆ ಫಿಲಿಮ್ ಕ್ಯಾನ್ ತೊಗೊಂಡು ಎಲ್ಲಾದರೂ ಒಂದು ಟಿಫನ್ ಮಾಡೋಣ ಅಂದು ಒಂದು ಮನಸ್ಸು ಛೇ ಅಲ್ಲಿ ಫಿಲಿಮ್ ಇಲ್ದಿರ ತಾಪತ್ರೆ ಆದರೆ ಅಂದ ಅದು ಒಂದು ಏನು ಬೇಡ ಅಂತೇಳಿ ನಾನು ಹೊಡ್ಕೊಂಡು ಅಲ್ಲಿ ಹೋಗಿದ್ದೆ ಹೋಗಿದ ತಕ್ಷಣ ನನಗೆ ಟಿಫನ್ ಬೇಕು ಅಂತೇಳಿ ಇದು ಕೊಟ್ಟು ಟಿಫನ್ ಮಾಡುವಾಗ ಶಂಕರ್ನಾಗವರು ಏನೋ ಡಿಸ್ಕಷನ್ ಮಾಡಿಕೊಂಡು 4 ಜನ ಕೂತಿದ್ದರು ಅವರು ನನ್ನ ಅಬ್ಸರ್ವ್ ಮಾಡ್ತಾ ಇದ್ದರು ಟಿಫನೆಲ್ಲ ಆದಮೇಲೆ ಕರೆದರು ಏಕೆ ಅಲ್ಲೆಲ್ಲಾದರೂ ಟಿಫನ್ ಮಾಡ್ಕೊಂಡು ಬರೋಕ್ಕಾಗಲಿಲ್ವಾ ಅಂತ ಇಲ್ಲ ಫಿಲಿಮು ಅರ್ಜೆಂಟು ಅಂದಿರಲ್ಲ ಅದಕ್ಕೋಸ್ಕರ ಬಂತೆ ಹಂಗೆ ಸರಿ ಇಲ್ಲ ಆವತ್ತು ಮಧ್ಯಾಹ್ನ ನರಸಿಂಹನವರು ಲೊಕೇಶನ್ಗೆ ಭೇಟಿ ಅವರು ಒಂದು ಕಾರಲ್ಲಿ ಬಂದರು ಊಟ ಮಾಡಿ ಕೂತಿರುವಾಗ ಶಂಕರ್ನಾಗವರು ನನ್ನ ಬಗ್ಗೆ ನರಸಿಂಹನವ್ರ ಹತ್ರ ಹೇಳಿದರು ಈ ನನ್ನ ಜೀವನದ ಬಗ್ಗೆ ಕೇಳಿದರು ಹಂಗೆ ಡ್ರೈವಿಂಗಲ್ಲಿ ಇದು ಯಾರ್ದು ಕಾರು ನಿಮಗೇನು ಬರುತ್ತೆ ನಿಮ್ಮ ಸಂಪಾದನೆ ಏನು ಇದೆಲ್ಲ ಕೇಳಿದಾಗ ನಾನೆಲ್ಲ ಹೇಳಿದೆ ನಮಗೆ 300 ರೂಪಾಯಿ ಸಂಬಳ ಆಮೇಲೆ 30 ರೂಪಾಯಿ ಸಿನಿಮಾ ಕಂಪನಿಯಿಂದ ಬಾಟಾ ಕೊಡ್ತಾರೆ 24 ಅವರ್ಸ್ಗೆ 24 ಗಂಟೆ ನಾನು ಡ್ಯೂಟಿ ಮಾಡಿದರೆ 30 ರೂಪಾಯಿ ಮತ್ತು ಈ ನೀವು ಕೂಡ ಊಟ ತಿಂಡಿ ಅದು ಇದೇ ನನ್ನ ಸಂಪಾದನೆ ಅಂತ ಹೌದಾ ಈ ಕಾರ್ಗೆ ಬರೋ ದುಡ್ಡು ಓನರ್ಗೆ ಕೊಡಬೇಕಲ್ಲ ಅಂದಕ್ಕೆಲ್ಲ ಕೇಳಿದ್ದಿದ್ದರು ಸೊ ಅವರು ನರಸಿಂಹನವ್ರಿಗೆ ಹೇಳಿದರು ನಾವೇನಾದರೂ ಒಂಚೂರು ಹೆಲ್ಪ್ ಮಾಡಿದರೆ ಅವರು ಒಂದು ಓನ್ ಕಾರ್ ತಗೊಳ್ತಾರೆ ಅಲ್ವಾ ಪಾಪ ಕಷ್ಟಪಡ್ತಾರೆ ಮನುಷ್ಯ ಅಂತೇಳಿ ಅಲ್ಲಿ ಮಾತಾಡಿದ್ದಾರೆ ಆ ಮಾತನ್ನೇ ನರಸಿಂಹನವರು ಒಂದು ದಿವಸ ಶೂಟಿಂಗ್ ಇಲ್ಲ ಅಂತ ಟೈಮಲ್ಲಿ ಮನೆಗೆ ಕರೆದ್ರಿ ಅಲ್ಲಿಗೆ
ಈ ವಿಷಯ ನನಗೆ ಹೇಳಿದರು ಶಂಕರ್ ಹಿಂಗೆ ಹೇಳ್ತಾ ಇದ್ದಾರೆ ನಿನಗೆ ನಾನೊಂದು 25,000 ಸಾಲವ ರೂಪದಲ್ಲಿ ಕೊಡ್ತೀನಿ ಉಳಿದಿರ ದುಡ್ಡು ನೀನು ಹಾಕಿ ಒಂದು ಗಾಡಿ ನೋಡ್ತೀಯಾ ಅಂತ ನನಗೆ ಆ ಧೈರ್ಯ ಇಲ್ಲ 25,000 ಸಾಲ ಮತ್ತೆ ನಾನು ಅದರಲ್ಲಿ ಎಷ್ಟು ಆಗಬೇಕೋ ಗೊತ್ತಿಲ್ಲ ಇದನ್ನ ದುಡಿಯಕಾಗುತ್ತಾ ನನ್ನ ಕೈಯಲ್ಲಿ ಅಂತ ಒಂದು ಇದನ್ನ ನಾನು ಅವರತ್ರ ಹೇಳಿದೆ ಇಲ್ಲ ಇಲ್ಲ ನನ್ನ ಕಂಪನಿಯಲ್ಲೇ ನೀನು ಅದು ತೀರಿಸಬಹುದು ನಾನು ನಿನಗೆ ಏನು ಪೇಮೆಂಟ್ ಆಗುತ್ತೋ ಅದರಲ್ಲಿ ಒಂದು ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ನಿನ್ನ ಮನೆ ಖರ್ಚು ಕೊಡ್ತೀನಿ ಆ ಥರ ನಿನಗೆ ಈಸಿಯಾಗಿ ನೀನು ತೀರಿಸ್ಕೊಳ್ಬೋದು ಅಂತ ಸಜೆಷನ್ ಅವರು ಕೊಟ್ಟರು ನರಸಿಂಹನ್ ಸರ್ ಅವರು ಆಯಿತು ಅಂತ ಒಪ್ಪಿಕೊಂಡು ನಾನು ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ MIU 2188 ಒಂದು ಕಾರು ತಗೊಂಡೆ 36,000 ಸೊ ಅದರಲ್ಲಿ ಉಳಿದ್ರೆ ದುಡ್ಡೆಲ್ಲ ಫ್ರೆಂಡ್ಶಿಪ್ಪು ನನ್ನ ಹತ್ರ ಇದ್ದಿದ್ದು ಎಲ್ಲ ಸೇರಿ ತಗೊಂಡು ಆ ಗಾಡಿಯಲ್ಲಿ ಶಂಕರ್ನಾಗವರು ಡ್ಯೂಟಿಯನ್ನು ಸೊ ಕ್ರಮೇಣ ಏನಾಗೋಯಿತು ಈ ಕಾರು ಖಾಲಿ ಕಾರಿಂಗ ಪಾಸ್ ಆದ್ರೂ ನಮ್ಮ ಹುಡುಗರು ಸರ್ಕಲ್ಗಳಲ್ಲಿರೋ ಹುಡುಗರು ಏ ಶಂಕರ್ನಾಗವ್ರು ಹೋಗ್ತಾರೆ ಅಂತಾರೆ ಅಷ್ಟು ಮಟ್ಟಿಗೆ ಫೇಮಸ್ ಆಯಿತು ಶಂಕರ್ನಾಗವ್ರ ಕಾರು ಆ ಥರನೇ ಅದು ಯಾಕಂದರೆ ಯಾವಾಗಲೂ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಕೂರಿಸ್ಕೊಂಡು ಹೋಗ್ತಾ ಇಲ್ಲ ಅದು ಹೋಗ್ತಾ ಇಲ್ಲ ಅವಾಗ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಮಾಲ್ಗುಡ್ಡಿದೆ ಶೂಟಿಂಗ್ ಮುಗಿದ್ರೇನು ಬೇರೆ ಅವ್ರದ್ದು ಓಡಾಟಗಳಿರ್ತದೆ ಹಾಗೆ ಹೀಗಾಗಿ ಶಂಕರ್ನಾಗವರೇ ಓಡಾಡೋದ್ರಿಂದ ಕೆಲವರಿಗೆಲ್ಲ ಈಗ ನಮ್ಮ ಯಡಿಯೂರ್ ಸರ್ಕಲು ಕೆಲ ಕಡೆ ಎಲ್ಲ ಅವ್ರನ್ನ ನೋಡಿದ್ದಾರೆ ಅಲ್ಲಿ ಶೂಟಿಂಗ್ಗೆಲ್ಲ ಜಾಗ ನೋಡ್ತಾರೆ ಜಾನ್ ದೇವರಾಜ್ ಅಂತ ನಮ್ಮ ಆರ್ಟ್ ಡೈರೆಕ್ಟ್ರು ಅವರ ಅಡ್ಡ ಬಂದು ಯಡಿಯೂರ್ ಸರ್ಕಲ್ ಲೇಕ್ ಪಕ್ಕ ಸೊ ಅಲ್ಲಿ ಬಂದು ಶಂಕರ್ ಅವರು ಇಳಿದು ಲೊಕೇಶನ್ ನೋಡೋದು ಅಭಿಪ್ರಾಯಗಳು ಹೇಳೋದು ಆವಾಗ ನಾನು ಕಾರ್ ತಿರುಗಿಸ್ಕೊಂಡು ಅಲ್ಲಿ ನಿಲ್ಲಿಸೋದು ಸೊ ಆರಾಗ ಬಂದಿದ್ದರೆ ಅದು ಅವ್ರದ್ದು ಕಾರ ಅಂದರೆ ನಾನು ಹೂಂತೀನಿ ಹೀಗಾಗಿ ಅದು ಶಂಕರ್ನಾಗವ್ರ ಕಾರು ಶಂಕರ್ನಾಗವರೇ ಹೋಗ್ತಾ ಇರೋದು ಅಂತಲೇ ಎಲ್ಲರೂ ಇದರಲ್ಲೂ ಇರೋದು ಸೊ ಸರ್ ಹಂಗೆ ನಾನು ಮಾಡ್ತಾ ಮಾಡ್ತಾ ಈ ಮಾಲ್ಗುಡಿ ಫುಲ್ಲು ನಾವು ಫಿನಿಷ್ ಮಾಡಿದರು ಆಗುಂಬೆ ನಮಗೊಂದು ತವರು ಮನೆ ಥರ ಆಯಿತು ಎವರಿ ಎಪಿಸೋಡ್ಗೆ ಫಿನಿಷಿಂಗ್ ಅಲ್ಲೇ ಆಗುಂಬೆಯಲ್ಲೆ ಸೊ ಒಂದು ಸತಿ ನಾವು ಆಗುಂಬೆಗೆ ಹೋದರೆ ತಿಂಗಳ ಅರ್ಕಂಡ್ಲಲ್ಲಿ ಇರ್ತಾಯಿತ್ತು ಆ ಊರು ಆ ಜನ ಆ ವಾತಾವರಣ ಅದಕ್ಕೆಲ್ಲ ಹೊಂದ್ಕೊಂಡು ಯಪ್ಪ ಭಾರಿ ಚೆನ್ನಾಗಿ ಕಷ್ಟಪಟ್ಟರು ಆ ಶೂಟಿಂಗ್ ಟೈಮಲ್ಲಿ ಈ ಮಾಲ್ಗುಡಿದು ಮಾತು ಬಿಟ್ಟು ಬೇರೆ ಏನೂ ಇಲ್ಲ ಅವರಿಗೆ ನಾಳೆದು ಪ್ರೋಗ್ರಾಮು ಇದು ಸರಿಯೇ ನಾವು ಮಾಡಿದ್ದು ಇದೇ ಇಷ್ಟೊಂದು ಇನ್ವಾಲ್ವ್ ಇದೆಯಾ ಅಂತ ನಮಗೂ ಗೊತ್ತಿಲ್ಲ ಕೆಲಸದಲ್ಲಿ ಅಷ್ಟು ಇದು ಹೇಳ್ತಾರೆ ಒಂದು ನಿಮಿಷನೂ ಸುಮ್ಮನೆ ಇರಲ್ಲ ಆ ಕಾಲದಲ್ಲಿ ಅವ್ರಿಗೆ ಕೊಂಡು ಲ್ಯಾಪ್ಟಾಪ್ ಇತ್ತು ಆವಾಗಲೂ ಬ್ಯಾಕ್ ಸೀಟಲ್ಲಿ ಕೂರ್ತಾರೆ ಫ್ರಂಟ್ ಸೀಟಲ್ಲಿ ಶೂಟ್ ಕೇಸ್ ಇರ್ತಾರೆ ಬ್ರೀಫ್ ಕೇಸ್ ಆ ಲ್ಯಾಪ್ಟಾಪಿನ ತಗೊಂಡು ಹಿಂಗೆ ಕೂತ್ಕೊಂಡ್ರೆ ಅದು ಓಪನ್ ಮಾಡಿ ಹಿಂಗೆ ಇಟ್ಟರೆ ಈಗಲೇ ಮಿರರಲ್ಲಿ ಟಚ್ ಆಗುತ್ತದೆ ಅದು ಹಿಂಗೆ ನಾ ಗಾಡಿ ಹೋಗೋ ಹಂಗೆ ಉಜ್ಜಿ ಉಜ್ಜಿ ನನ್ನ ಆ ಕಾರಲ್ಲಿ ಇಲ್ಲಿ ಒಂದು ಮಾರ್ಕ್ ಇದ್ದೇ ಇರ್ತದೆ ಸೊ ಅದನ್ನು ನೋಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ನಮಗೂ ಅರ್ಥ ಆಗಲ್ಲ ಅದು ಬಿಟ್ಟರೆ ಒಂದು 10 ನಿಮಿಷ ಹಂಗೆ ತೋರಿಸ್ತಾರೆ ಇದೇ ಕಲಸ 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 ನಾವೇನಾದರೂ ಒಂಚೂರು ಸೋಂಬೇರಿ ಆಗೋಕ್ಕೂ ಚಾನ್ಸ್ ಇಲ್ಲ ಅವರ ಆ್ಯಕ್ಟಿವಿಟೀಸ್ ನೋಡಿ ಈಗ ನಾವೆಲ್ಲರೂ ಸೇರಿ ಒಂದು ಸೆಟ್ಟಲ್ಲೇ ಒಂದು ಕೆಲಸ ಮಾಡ್ತಾರೆ ಸೆಟ್ ಹುಡುಗರೆಲ್ಲ ಇದನ್ನ ಹಂಗೆ ಅಲ್ಲಿಗೆ ಅದನ್ನ ಇಲ್ಲಿಗೆ ಇಡುವಾಗ ಅವರು ಫ್ರೀ ಆದರೆ ಅವರು ಬಂದು ಹಿಡಿತಾರೆ ಒಂದು ಟೇಬಲ್ನೇನೋ ಏನಾದರೂ ಒಂದು ಕೆಲಸ ಅವರು ಕೈ ಹಾಕ್ತಾರೆ ಒಂದು ಏನೇ ಒಂದು ಕೆಲಸ ಆಗಲಿ ಒಂದು ಪೊಡಸ್ನವರೇ ಊಟ ಅಲ್ಲಿ ಇಡಬೇಡಿ ಅದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿ ಅಂದಾಗ ಅವರು ಫ್ರೀ ಇದ್ದರೆ ಒಂದು ಪಾತ್ರ ಅವರು ತಗೊಂಡೋಗಿ ಅಲ್ಲಿಡ್ತಾರೆ ಅಷ್ಟು ಮಟ್ಟಿಗೆ ಸೊ ಏನಾಗ್ತದೆ ನಾನು ಡ್ರೈವರು ನನಗೆ ಊಟಕ್ಕೆ ಕರೆದಾಗ ಹೋಗಿ ಊಟ ಮಾಡೋಣ ಅಂತ ಅನಿಸಲ್ಲ ನಮಗೆ ಫ್ರೀ ಇದ್ದರೆ ನಾವು ಶಂಕರನವರೇ ಅದು ಮಾಡ್ತಾಯಿದ್ದಾರೆ ನಾವು ಹೋಗಿ ಒಂದು ಪಾತ್ರ ತಗೊಳ್ಳೋಣ ಅಂತ ಇದು ನಮಗೆ ಬರುತ್ತೆ ಹೀಗೆ ಆ ಇಡೀ ಶೂಟಿಂಗು ಹಾಗೆ ನಾವು ಫಿನಿಷ್ ಮಾಡಿದ್ದು ಸೊ ಅವರಿಂದ ಈ ಟೈಮು ನಾಳೆದು ಕೆಲಸ ಫ್ರೀ ಇದ್ದರೆ ಇವತ್ತೇ ಮಾಡೋಣ ಇವತ್ತೊಂದು ಕೆಲಸ ಮಾಡಬೇಕು ಅಂದರೆ ಅದು ಸಾಯಂಕಾಲ ತನಕ ಟೈಮ್ ಇದೆಯಲ್ಲ ಆಮೇಲೆ ನೋಡೋಣ ಅಂತದಿಲ್ಲ ಈಗ ಫ್ರೀ ಇದ್ದರೆ ಆ ಸಾಯಂಕಾಲದ ಕೆಲಸ ಈಗಲೇ ಮಾಡೋಣ ಅಂದರೆ ಇವತ್ತಿನ ಕೆಲಸ ಈಗಲೇ ಮಾಡೋಣ ನಾಳೆಯ ಕೆಲಸ ಇವತ್ತೇ ಮಾಡೋಣ ಅಂತ ಗುಣ ಸ್ವಲ್ಪ ಗ್ಯಾಪ್ ಇತ್ತು ಅಷ್ಟು ಒಳಗಡೆ ಅವರು ತಲೆಯಲ್ಲಿ ಒಂದು ಸಂಕಟ ಏನಂದರೆ ಗಿರೀಶ್ ಕರ್ನಾಡ್ ಅವರು ಸುಮಾರು ವರ್ಷಗಳಿಂದ ವರ್ಷ ಒಂದು ವರ್ಷ ಮೇಲೆ ಆಯಿತು ಅವರು ಆ್ಯಕ್ಟಿಂಗೂ ಇಲ್ಲ ಡೈರೆಕ್ಷನೂ ಇಲ್ಲ ಗಿರೀಶ್ ಕರ್ನಾಡ್ ಅವರಿಗೆ ಆ ಟೈಮಲ್ಲಿ ಹೌದು ಇದು ನಿಜ ಆ್ಯಕ್ಟಿಂಗೂ ಕಡಿಮೆ ಆಯಿತು ಡೈರೆಕ್ಷನೂ ಇಲ್ಲ ಸೊ ನಾ ಇವರಿಗೆ ಗುರು ಅವರು ನಮ್ಮ ಶಂಕರ್ನಾಗ್ ಅವರಿಗೆ ಗಾಡ್ ಫಾದರ್ ಗುರು ಗುರುಗಳು ಫ್ರೀ ಇದ್ದಾರೆ ಅಂಥೇಳಿ ಆಗಾಗ ಯಾರ ಹತ್ರ ಮಾತಾಡ್ತಾರೆ
ಅದು ಏನು ವಿಷಯ ಅಂತ ನಮಗೆ ಗೊತ್ತಾಗಿರಲಿಲ್ಲ ಒಂದು ಸ್ಟೋರಿ ಇದೆ ಒಂದು ಕಥೆ ಅದು ಮರಾಠಿಯಲ್ಲಿ ತುಂಬಾ ಫೇಮಸ್ ನಾಟಕ ಆಕ್ಚುಲಿ ಉತ್ತರ ಕರ್ನಾಟಕದ ಸ್ಟೈಲ್ ಅದು ಮರಾಠಿಯಲ್ಲಿ ಭಯಂಕರ ಹೆಸರುವಾಸಿ ನಾಟಕ ಅಂತ ಇದು ಜೋ ಕುಮಾರಸ್ವಾಮಿ ಅಂತ ಕನ್ನಡದಲ್ಲಿ ಅದನ್ನ ನಾವು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಇವರಿಗೆ ಒಂದು ಪ್ಲಾನ್ ಬಂತು ಸೋ ಈ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಏನೇ ಮಾಡಬೇಕಾದರೂ ಅದಕ್ಕೆ ಕರೆಕ್ಟ್ ಆದ ವ್ಯಕ್ತಿ ಗಿರೀಶ್ ಕರ್ನಾಡ ಅವರು ಅದು ಅವರೇ ತೀರ್ಮಾನ ಮಾಡಿದ್ರು ಏಕೆಂದರೆ ಗಿರೀಶ್ ಅವರು ಧಾರವಾಡ ಕಡೆಯವರು ಹಾಗಾಗಿ ಅವರಿಗೆ ಡೈರೆಕ್ಷನ್ ಶಂಕರನಾಗು ಮತ್ತೆ ಅರುಣ್ ದತ್ತಿ ಅವರು ಹೀರೋ ಹೀರೋಯಿನಿ ಅಂತ ಫಿಕ್ಸ್ ಮಾಡಿ ಅದರದು ಸ್ಕ್ರಿಪ್ಟ್ ಸಾಂಗ್ ರೆಕಾರ್ಡಿಂಗ್ ಅದಕ್ಕೆಲ್ಲ ನಾನು ಓಡಾಡ್ತಾ ಇದ್ದೆ ಓಡಾಡಿ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಯಿತು ಲೊಕೇಶನ್ ನೋಡೋಕ್ಕೆ ಅಂತ ಒಂದು ಸತಿ ಹೋಗಿದ್ದೀವಿ ಲೋಕಾಪುರ ಆ ಊರ ಹೆಸರು ಅಲ್ಲಿ ದೇಸಾಯಿ ವಾಡೆ ಅಂತ ಒಂದು ದೊಡ್ಡ ಮನೆ ಅಲ್ಲೆಲ್ಲ ವಾಡೆ ಅಂತಾರೆ ದೊಡ್ಡ ಮನೆಗಳಿಗೆ ಅದನ್ನು ಫಿಕ್ಸ್ ಮಾಡಿಬಿಟ್ರು ಅಲ್ಲಿ ನಮಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳು ಇದೆ ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಸಾಂಗ್ ರೆಕಾರ್ಡಿಂಗು ಆಳು ಮೂಡು ಎಲ್ಲ ಮುಗಿದು ಇದು ಶೂಟಿಂಗ್ ಮಾಡೋಕ್ಕೆ ಮುಂಚೆ ಒಂದು ಒಂದು ವಾರ ಗ್ಯಾಪ್ ಇದ್ರೇ ಬೇರೆ ಏನಾದರೂ ಒಂದು ಪ್ರಾಜೆಕ್ಟ್ ಬಗ್ಗೆ ನೋಡ್ತಾರೆ ಅಂದರೆ ನಮ್ಮ ಇವತ್ತಿನ ಮೆಟ್ರೋ ಆ ಮೆಟ್ರೋ ಪ್ಲ್ಯಾನು ಅವ್ರದ್ದೇ ಈ ಮೊಟ್ಟ ಮೊದಲು ಅದ್ರ ಬಗ್ಗೆ ನಮಗೆ ಮೆಟ್ರೋ ಅಂದ್ರೇ ಏನು ಗೊತ್ತಿಲ್ಲ ಇವರು ಮಾತಾಡ್ತಾ ಇರ್ತಾರೆ ಕಾಶಿ ನಮ್ಮ ರಮೇಶ್ ಭಟ್ಟು ಇವರೆಲ್ಲ ಗ್ರೂಪಾಗಿದ್ದಾಗ ಈ ಮೆಟ್ರೋ ನಾನು ಯಾವುದೋ ಒಂದು ಊರಲ್ಲಿ ನೋಡಿದೆ ಅಂತೇಳಿ ಯಾಕಂದರೆ ನಮ್ಮನ್ನೂ ಹೊರಗಡೆ ನಿಲ್ಲಿಸಲ್ಲ ಮನೆಯಲ್ಲಿ ಡಿಸ್ಕಷನ್ ಇದ್ದರೆ ಏನಾದರೂ ಒಂದು ತುರ್ಕು ತಿಂಡಿಗಳು ಮಿಚ್ಚರು ಚಕ್ಲಿ ಇಂಥದ್ದು ತಂದು ಒಂದು ಪೇಪರ್ ಹಾಸಿ ಅದ್ರ ಮಧ್ಯೆ ಸುರಿದು ಬಿಡ್ತಾರೆ ರೌಂಡು ಕೂರ್ತೀವಿ ದಾಸೋರು ಏನು ಮಾಡ್ತಾರೆ ಅಂತಾರೆ ಬೆಳಗ್ಗೆದ್ರೆ ಏನಿಲ್ಲ ಸರ್ ಗಾಡಿ ಒಂದು ಕ್ಲೀನ್ ಮಾಡ್ತಾಯಿದ್ದೀನಿ ಮುಗಿಸ್ಬಿಟ್ಟು ಬನ್ನಿ 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 ಅಂತಾರೆ ಸೊ ಗಾಡಿ ವಾಶ್ ಕ್ಲೀನ್ ಮಾಡಿಬಿಟ್ಟು ನಾನು ಒಳಗಡೆ ಹೋದರೆ ನಾನು ಅಲ್ಲಿ ಕೂರಬೇಕು ಕೈಯಲ್ಲಿ ತಗೊಳ್ಬೇಕು ತಿಂತಾ ಇರಬೇಕು ಆವಾಗ ಅದೆಲ್ಲ ಹೇಳ್ತಾಯಿದ್ರು ಈ ಮೆಟ್ರೋ ಹಿಂಗಿದೆ ನಮ್ಮ ಬೆಂಗಳೂರು ಬೆಳೆಯುತ್ತದೆ ಅದರಲ್ಲಿ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಅಲ್ಲಿ ಇಂಜಿನಿಯರ್ಸ್ನ ಕರೆಸ್ತೀನಿ ಹಂಗೆ ಹಿಂಗೆ ಅಂತ ಅದು ಒಂದು ಕಡೆ ನಡೀತದೆ ಅದರ ಮಧ್ಯೆ ಟೈಮ್ ಇದ್ದಾಗಲೆಲ್ಲ ನಂದಿ ಹಿಲ್ಸು ಮೂರು ಮೌಂಟೇನ್ಸ್ ಅದು ಚಿಕ್ಕ ಚಿಕ್ಕದಾಗಿ ನಮಗೆ ನಂದಿ ಹಿಲ್ಸ್ ಇರೋದು ಸೊ ಅದರಲ್ಲಿ ರೋಪ್ ವೇ ಅಂತೊಂದು ಆಕಾಶ್ ಪ್ರಾಡಕ್ಟ್ ಅಂತ ಅದಕ್ಕೆ ಹೆಸರು ಅದೊಂದು ಕಡೆ ನಡೀತಾ ಇದೆ ಇವರು ಯಾವುದಾದೊಂದು ಸಿನಿಮಾ ಆ್ಯಕ್ಟ್ ಮಾಡಿ ಒಂದು ಅಮೌಂಟ್ ಸಿಕ್ಕಿದರೆ ಆ ಅಮೌಂಟ್ ಫುಲ್ ಇಂಥ ಕೆಲಸಗಳಿಗೆ ಖರ್ಚು ಮಾಡ್ತಾರೆ ಯಾರನ್ನಾದರೂ ಕರೆಸೋದು ಇಂಜಿನಿಯರ್ಸ್ ಆಗಲಿ ಇಲ್ಲ ಅದು ಆಸ್ಟ್ರಿಯನ್ನಿಂದ ಒಂದು ಇಬ್ಬರನ್ನ ಕರೆಸಿದ್ರು ಈ ರೋಪ್ ವೇ ಅಲ್ಲಿ ಮಾಡ್ಬೋದಾ ಅಂತ ಕೇಳೋಕ್ಕೆ ಅದು ನಡೀತದೆ ಇದು ನಡೀತದೆ ಆ ಥರ ಅವರು ಒಂದು ನಿಮಿಷನೂ ಫ್ರೀ ಇರುವಂಥ ವ್ಯಕ್ತಿ ಅಲ್ಲ ಸೊ ಈ ಜೋ ಕುಮಾರಸ್ವಾಮಿಗೆ ಬರ್ತೀನಿ ಕುಮಾರಸ್ವಾಮಿ ಶೂಟಿಂಗು ಫಿಕ್ಸ್ ಆಯಿತು ಆಗ ನಮ್ಮ ಮನಸ್ಸಲ್ಲಿ ಏನಂತಾರೆ ನಮ್ಮ ಯಜಮಾನರ ಸಿನಿಮಾ ಇದು ಸೊ ನಾವೆಲ್ಲರೂ ಭಾರಿ ನಿಯತ್ತಿಂದ ಕಷ್ಟಪಟ್ಟು ಮಾಡಬೇಕು ಅಂತ ಒಂದು ಭಾವನೆ ನಮ್ಮ ಗ್ರೂಪಲ್ಲಿ ಇತ್ತು ಅದು ಸಾವಂತು ರಮೇಶ್ ಭಟ್ಟು ಕಾಶಿ ಎಲ್ಲರಿಗೂ ಅವರೆಲ್ಲ ಟೈಮು ಇದು ಏನಿಲ್ಲ ನನ್ನಿಂದ ಹತ್ತು ಪಟ್ಟು ಜಾಸ್ತಿಯೇ ಅವರು ನಿಯತ್ತಾಗಿ ಅವರುಗಳು ಅಲ್ಲೆಲ್ಲಿ ಮೀಟಿಂಗು ಅಲ್ಲೆಲ್ಲಿ ಅದರದ್ದು ಕೆಲಸಗಳು ನಡೆದು ನಾವು ಇಂಥ ದಿವಸ ಲೋಕಾಪುರಕ್ಕೆ ಹೊರಡೋಣ ಅಂತ ಫಿಕ್ಸ್ ಆಯಿತು ಹತ್ತಿರ 35-40 ದಿವಸ ಶೂಟಿಂಗ್ ಅದು ಸೊ ನನ್ನ ಕಂಡೀಷನ್ ಹೇಗಿತ್ತು ಅಂದರೆ ನನಗೆ ಮ್ಯಾರೇಜ್ ಆಗಿ ಒಂದು ಮಗು ಇತ್ತು ಎರಡನೇ ಮಗು ಕ್ಯಾರಿಯಿಂಗ್ ನನ್ನ ಹೆಂಡತಿ ಸೊ 8 ತಿಂಗಳಾಗಿತ್ತು ಸೊ ನಾನು ಯಾವತ್ತೂ ಏನೂ ಶಂಕರನಾಗವ್ರ ಹತ್ರ ರಿಕ್ವೆಸ್ಟ್ ಮಾಡಿರಲಿಲ್ಲ ಆವತ್ತು ಮನೆಯಲ್ಲಿ ಒಂಚೂರು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಸರ್ ಅಂತ ಹೇಳಿದೆ ಹಿಂಗಿದೆ ನನ್ನ ಪರಿಸ್ಥಿತಿ ಇಲ್ಲಿ ನನಗೆ ಯಾರೂ ಇಲ್ಲ ನಾನು ಹೆಂಡತಿ ಒಂದು ಮಗುವೇ ಇರೋದು ಸೊ ಅವಳಿಗೆ ಏನಾದರೂ ಡೆಲಿವರಿ ಗಿಲಿವರಿ ಆ ಥರ ಏನಾದರೂ ಬಂದರೆ ಒಬ್ಬಳೇ ಇರ್ತಾಳಲ್ಲ ಸರ್ ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ ಹೌದಾ ಅಂತ ಇಮ್ಮಿಡಿಯೇಟ್ಲಿ ಅರುಣ್ ದತ್ತಿ ಅವ್ರನ್ನ ಕರೆದರು ಅರು ಕಮ್ಮಿಯಾ ಅಂದ್ಬಿಟ್ರು ಆಯಮ್ಮ ಬಂದರು ಏನು ಏನು ಶಂಕರ್ ಅಂತ ಬಂದರು ಅಂದಾಗ ನೋಡು ದಾಸ್ ಅವ್ರಿಗೆ ಈ ಥರ ಒಂದು ಇದಿದೆ ಏನು ಮಾಡೋಣ ಅವರು ಬರಲಿಲ್ಲ ಅಂದರೆ ನಮಗೆ ಸ್ವಲ್ಪ ತಾಪತ್ರ ಅಲ್ವಾ ಅವ್ರು ಹೇಳೋದು ತಿಂಗಳಾರ್ಕಂಡ್ಲೆ ನಾನು ಹೇಗೆ ಅಂತ ಕೇಳ್ತಾ ಇದ್ದಾರೆ ಹೆಂಗೆ ಅಂತ ನಿಮ್ಮ ವೈಫು ಹೆಂಗಿದ್ದಾರೆ ದಾಸಣ್ಣ ದಾಸ್ ಅವರೇ ಅಂತಂದರು ಚೆನ್ನಾಗೇ ಇದ್ದಾರೆ ಮೇಡಮ್ ಅಂತ ನಾವು ಹೋಗೋದಿನ್ನೂ ಟೈಮ್ ಇದೆಯಲ್ಲ ಒಂದು ಕೆಲಸ ಮಾಡಿ ನಾಳೆ ಮಧ್ಯಾಹ್ನ ನಿಮ್ಮ ಮಗು ಮಿಸ್ಸಸ್ಸನ್ನು ಕರ್ಕೊಂಡು ಬನ್ನಿ ನಾನು ಹೇಳ್ತೀನಿ ಅಂತ ಆಯಮ್ಮ ಆಯಿತು ಸರ್ ಅಂದೆ
ಹಾಗೆ ನನ್ನ ದೊಡ್ಡ ಮಗನೇ ಎಂದಿನ ಕರ್ಕೊಂಡು ಮಾರನೇ ದಿವಸ ನಾನು ಅವರ ಮನೆಗೆ ಹೋದೆ. ನೋಡಿದ ತಕ್ಷಣ ನಮಗೊಂದು ಚೂರು ಅನುಮಾನ ಆಗಲ್ಲ, ಆ ಥರ ಅವರೇ ಡಾಕ್ಟ್ರು, ಅವರೇ ಧೈರ್ಯ ತುಂಬಿಸ್ತಾರೆ. ಭಾರಿ ಹೆಲ್ತಿಯಾಗಿದ್ದಾರಲ್ಲ, ನಿಮ್ಮ ಹೆಂಗಸರು ಮೇಡಮ್ ಅವರೇ ನಿಮ್ಮ ಹೆಸರು ಇದೆಲ್ಲ ಕೇಳಿ ಮಾತಾಡಿ ಕೂರಿಸಿ ಆ್ಯಕ್ಟಿವಾಗಿ ಕಾಫಿ ಕೊಟ್ಟು ಟೀ ಕೊಟ್ಟು ಇವರಿಗೆ 9 ತಿಂಗಳು ತುಂಬ ತಂಗ ಏನು ತೊಂದರೆ ಇಲ್ಲ ಹಲವಾರು ಹೇಳು ನೀನು ಅಂತೆಲ್ಲ ಹೇಳಿ ಅವರಿಬ್ಬರೇ ಡಿಸ್ಕಷನ್ ಮಾಡಿ ನೀವು ಧೈರ್ಯವಾಗಿ ಹೋಗ್ಬೋದು, ಮೇಡಮ್ ಹೆಲ್ತಿಯಾಗಿದ್ದಾರೆ ಅಂತೇಳಿ ಅದನ್ನು ಫಿಕ್ಸ್ ಮಾಡಿ ನಾನು ಹೋಗೋ ಥರ ಆಯಿತು. ಸರಿ ಅಂತ ಒಪ್ಕೊಂಡು ಹೊರಡೋ ದಿನ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಹೊರಡುವಾಗ ಅವರು ಅವ್ರ ಮಗು ಶ್ರೀಮತಿಯವರು ಲಗೇಜ್ ಎಲ್ಲ ಇಟ್ಟರು 1 ತಿಂಗಳಿಗಾಗುವ ಮಟ್ಟಿಗೆ. ಆವಾಗ ನಮ್ಮ ನಾಣಿ ಅಂತ ಒಬ್ಬರು ಇದ್ದರು, ಶಂಕರ್ನಾಗವ್ರಿಗೆ ಒಟ್ಟಿಗೆ ಇರೋರವರು ಫಾರ್ಮಲ್ಲಿ, ಅವರು ಈ ಶೂಟಿಂಗ್ ಬರಬೇಕು ಅಂತ ಸ್ವಲ್ಪ ಆಸೆ ಇತ್ತು ಅವರಿಗೆ ಎಲ್ಲ ಕೆಲಸಗಳಿಗೆ ಹೋಗಿ ಮಾಡೋಣ. ಬಟ್ ಸ್ವಲ್ಪ ಹಸುಗಳನ್ನ ಕಟ್ಟಿದ್ದರು ಅವರು, ಸೊ ಅದ್ರದ್ದು ಹಾಲು ಅದು ನೋಡೋಕ್ಕೆ ಯಾರು ಇಲ್ಲ ಅಂತ ನಾಣಿಯವ್ರನ್ನ ಅಲ್ಲೇ ನೀವಿಲ್ಲೇ ಇರಿ, ಜಗದೀಶ್ ಮಲ್ನಾಡವರು ಬಂದು ಹೋಗಿ ಇರ್ತಾರೆ ಅಂದೆಲ್ಲ ಹೇಳಿ ಎಲ್ಲರ ಹತ್ರನೂ ಅಲ್ಲಿ ಹೇಳಿ ನಾವು ಹೊರಟು. ಆ ಮನೆಯಲ್ಲಿ ಒಂದು ಡ್ರೈವರ್ ಇದ್ದಾರೆ ಲಿಂಗಣ್ಣ ಅಂತ, ಆ ಲಿಂಗಣ್ಣನ ಸೇರಿಸಿದ್ದು ನಾನೇ. ಅಂದರೆ ಲಿಂಗಣ್ಣ ಆ್ಯಕ್ಚುಲಿ ಶಂಕರ್ನಾಗವರ ಆತ್ಮೀಯ, ಅಂದರೆ ಅವ್ರು ನನಗೆ ಸಿಡಿದ್ರೆ ಶಂಕರ್ನಾಗೇನು ಕಾಣ್ತದೆ. ಪದೇ ಪದೇ ಬರ್ತಾರೆ, ಶಂಕರ್ನಾಗವ್ರನ್ನ ನೋಡ್ತಾರೆ, ಇದೊಂದು ವೀಕ್ನೆಸ್ ಅವ್ರು ನನಗೆ. ಆ ಹುಡುಗನು ಉತ್ತರ ಕರ್ನಾಟಕದವನೇ, ಇವರು ಬಂಗಾಪುರದವನು, ಅವನು ಬಂಗಾಪುರ ಬಾವೇರಿ ಹತ್ರ ಬಂಗಾಪುರದವನು. ಸೊ ಇವರು ಮನೆಯಲ್ಲಿ ನನಗೊಂದು ಕೆಲಸ ಬೇಕು ಅಂತೇಳಿ ನನ್ನ ಹತ್ರ ಕೇಳ್ತಾ ಇದ್ರು. ಅದಕ್ಕೂ ಅವಕಾಶ ಇತ್ತು, ನಿಮ್ಮ ಮಗು ಸ್ಕೂಲು ಅದು ಇದು ಎಲ್ಲ ಸ್ಟಾರ್ಟ್ ಆದರೆ ಮನೆ ಕೆಲಸಕ್ಕೆ ಒಬ್ಬ ಡ್ರೈವರ್ ಬೇಕಾಗ್ತದೆ ಅಂತೇಳಿ ಅವ್ರಿಗೆ ಮಾತಾಡಿದಾಗ ನಾನು ಇವನ್ನ ಪರಿಚಯ ಮಾಡಿಸಿದೆ ಸಂಗೀತ್ ಸ್ಟುಡಿಯೋದ ಹತ್ರ. ಆವಾಗ ಅವನ್ನೇ ಅಲ್ಲಿ ಸೇರಿಸಿ, ಅವನು ಇದ್ದಾನೆ ಅಲ್ಲಿ, ಅವನು ಫ್ಯಾಮಿಲಿ 2-3 ಮಕ್ಕಳಿದೆ, ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿ ಇದ್ದಾರೆ. ಸೊ ಅವನು ಕರೆದು ಲಿಂಗಣ್ಣ ಹುಷಾರು, ನೀವು ಮನೆಯೆಲ್ಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ನಾವು ಅಲ್ಲಿಂದ ಹೊರಟು. ಸೊ ಹೋಗುವಾಗ ಈ ಸಂಗೀತ್ ಸ್ಟುಡಿಯೋ ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ಶಂಕರ್ನಾಗವ್ರಿಗೆ. ಸೊ ಇವರು ಮನೆ ಅಂತ ಹೊರಡುವಾಗ ಒಂದು ಮಾತು ಹೇಳಿದರು, ನಾವು ಒಂದು 1 ಅವರ್ 2 ಅವರ್ಸು ಇದರಲ್ಲಿ ಸ್ಟುಡಿಯೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಣ್ಣ ಮೀಟಿಂಗ್ ಇದೆ ಮುಗಿಸ್ಬಿಟ್ಟು ಹೊರಟ್ಬಿಡೋಣ ಅದಾಸವ್ರೆ ಅಂತ. ಆಯಿತು ಅಂತೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದೆ. ಅಲ್ಲಿ ತಿಂಡಿ ಇತ್ತು, ತಿಂಡಿ ತಿಂದೆ, ರೆಕಾರ್ಡಿಂಗ್ ಎಲ್ಲ ನಡೀತಾ ಇದ್ದ ಮೇಲೆ ಇದು ಮಾಡಿದರೆ ಇವರು ಕೆಳಗಡೆ ರೂಮಲ್ಲಿ ಸೇರಿದ್ದಾರೆ ಸ್ವಲ್ಪ ಜನ. ಸರ್ 12 ಗಂಟೆ ಆಯಿತು ಹೊರಡೋ ಇದಿಲ್ಲ, ಮಧ್ಯಾಹ್ನ ನಾನು ಅರುಣ್ ದತ್ತಿಯವರು ಹೊರಗಡೆ ಬಂದಾಗ ಹೇಳಿದೆ, ಅಮ್ಮ ನೀವು ಪುಟ್ಟ ಮಗು ಅಂಬಾಸಿಡರ್ ಕಾರು ಸಿಂಗಲ್ ರೋಡು ಆವಾಗ ಹೈವೇ ಇಲ್ಲ, ಲಾರಿ ಬಂದ್ರೂ 4-way ಇಲ್ಲ, ಒಂದು ಲಾರಿ ಬಂದ್ರೂ ನಾವು ರೋಡ್ ಇಳಿಸಿ ಹತ್ತಿ ಹೋಗಬೇಕು, ನನ್ನ ಸ್ಟೈಲ್ ನಿಮ್ಗೆ ಗೊತ್ತಿದೆ, ನನಗಿಂತ ನಿಮ್ಮನ್ನು ನಾನು ಸೇಫು ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಅದರಿಂದ ಅಣ್ಣವ್ರಿಗೆ ಹೇಳ್ಬಿಟ್ಟು ನಾವು ಆದಷ್ಟು ಬೇಗ ಹೋಗೋಣ 600 ಚಿಲ್ಲರೆ ಕಿಲೋಮೀಟ್ರು ಅಂತೇಳಿ ಅವ್ರಿಗೆ ಒಂದು 2 ಸತಿ ಹೇಳಿ ಆಯಿತು. ನಾನು ಊಟನೂ ತರಿಸಿ ಮಧ್ಯಾಹ್ನ ಊಟನೂ ಅಲ್ಲಿ ಆಯಿತು, ಹಂಗೂ ಹೊರಡೋಕ್ಕೆ ಮೂಮೆಂಟ್ ಕಾಣ್ತಾ ಇಲ್ಲ. ಸೊ ಒಂದು 2:30-3 ಗಂಟೆ ಹಂಗೆ ನಾನೇ ಧೈರ್ಯ ಮಾಡಿ ಬಾಗಿಲು ತಟ್ಟಿ ಒಳಗೆ ಹೋಗಿ ನೋಡಿದ್ರೆ ಎದುರುಗಡೆನೆ ಅನಂತನಾಗವರು ಅಣ್ಣನಿಗೆ ನಮಸ್ಕಾರ ಮಾಡಿದ್ದೆ. ಏನು ದಾಸ್ ಏಕೆ ಅಂದರು, ಏನಿಲ್ಲಣ್ಣ ನಾವು ಈ ಥರ ಲೋಕಾಪುರಕ್ಕೆ ಹೊರಟಿದ್ದೀವಿ, ಅದೇ ಶಂಕರಣ್ಣವರ ಶೂಟಿಂಗ್ಗೆ, ನಾಳೆ ಮುಹೂರ್ತ ಅದು, ಮಗುವಿನ ಮೇಡಮ್ ಅವರು ಶಂಕರಣ್ಣನೆಲ್ಲ ಕರ್ಕೊಂಡು ನಾನು ಹೋಗಬೇಕಲ್ಲ, ಅವ್ರಿಗೆ ಹೇಳಿದ್ದೆ ಆದಷ್ಟು ಬೇಗ ಹೊಡೋಣ ಅಂತ, ಹೊರಟ್ಬಿಡೋಣ ಒಂದು 1 ಅವರು ಅಂತ ಹೇಳಿ ಬೆಳಗ್ಗೆ 8 ಗಂಟೆಗೆ ನಾವು ಇಲ್ಲಿ ಬಂದಿದ್ದು, ಇನ್ನು ಹೊರಡಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡೋಣ ಅಂತ. ಅವರಿಗೆ ಕೋಪನೇ ಬಂತು ಅನಂತಿಗೆ, ಅವರಿಗಿರೋ ಜ್ಞಾನನೂ ನಿನಗಿಲ್ವಲ್ಲ ಶಂಕರ್, ಏನು ನೀನು ನನಗೆ ಹೇಳಲೇ ಇಲ್ಲ ಈ ಮಾತನ್ನೇ, ನಾನು ಮೊನ್ನೆ ಮಾತಾಡಿದಾಗ ಏನು ಹೇಳಿದೆ ನೀನು 28 ತಲೆಯಲ್ಲಿ ಇಟ್ಕೊಂಡು ಅದಕ್ಕೆಲ್ಲ ಹೋಗ್ಬೇಡ ನೀನು ಅದು ಆಮೇಲೆ ಮಾಡೋಣ ಅಂತೆಲ್ಲ ಹೇಳಲಿಲ್ವಾ, ಇದೇಕೆ ನೀನು ಸಡನ್ನಾಗಿ ಈ ಥರ ಪ್ರೋಗ್ರಾಮ್ ಮಾಡಿದೆ, ಕ್ಯಾನ್ಸಲ್ ಮಾಡು ಹಂಗೆ ಹಿಂಗೆ ಅಂತ ಅವ್ರು ಏನೋ ಹೇಳಿದ್ರು. ದಾಸನ ದಾಸವರ ಕಳಿಸ್ತೀನಿ ನಾನು, ಶಂಕರ್ನ ಕಳಿಸ್ತೀನಿ ಇರಿ ನೀವು ಅಂತ ಹೇಳಿದರು. ನಾನು ಶಂಕರ್ಗೆ ಬೈತಾರೆ ಆಗಾಗ, ಏನೇದಾದ್ರೂ ಭಾರಿ ಪ್ರೀತಿ ಅವ್ರ ಮೇಲೆ.
ಸೊ ದಾಸಕ್ಕಿರುವ ಜವಾಬ್ದಾರಿ ನಿನಗಿಲ್ವಲ್ಲ ಅಂತ ಅವರು ಬೈದಿದ್ದು. ಈ ಮಗುನ ಫ್ಯಾಮಿಲಿನ ಕರ್ಕೊಂಡು ಹೋಗೋ ಒಂದು ಇದು ರಾತ್ರಿ ಎಲ್ಲ ಜರ್ನಿ ಅದೆಲ್ಲ ಒಳ್ಳೆಯದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಿನಗೆ ಅಷ್ಟು ಇಲ್ವ ಅಂತೆಲ್ಲ ಹೇಳಿ ಅವ್ರು ಸಮಾಧಾನ ಮಾಡಿ ಆಯ್ತಣ್ಣ ಆಯ್ತಣ್ಣ ಅಂತ ಇವರು ಸಮಾಧಾನ ಮಾಡ್ತಾರೆ. 2 ನಿಮಿಷಕ್ಕೆ ಅವ್ರನ್ನ ನಾರ್ಮಲ್ ಸ್ಟೇಜ್ಗೆ ತರ್ತಾರೆ. ಅಷ್ಟು ಇದೆ ತುಂಬ. ಸೊ ಏನಾಯಿತು ಸರ್, ಅದು ಒಳಗೊಳಗೇ ಡಿಸ್ಕಷನ್ ಆಗಿ ಇವರೇ ಅರುಣ್ ದತ್ತಿ ಅವರು ಅವರು ಡಿಸ್ಕಷನ್ ಮಾಡಿದರೆ ಏನೋ ಗೊತ್ತಿಲ್ಲ, ಒಂದು 4 ಗಂಟೆ 3:30 to 4 ಗಂಟೆಯಲ್ಲಿ ಹೊರಗಡೆ ಬಂದರು, ನನ್ನ ಕರೆದರು. ಲಾಸ್ಟ್ ಒಂದು ಸಣ್ಣ ಚೇಂಜಸ್ಸು, ನಮ್ಮ ರಮೇಶ್ ಭಟ್ಟು ಕಾಶಿ ಪಿಂಟಿ ಅವರ ನಾದಿನಿ ಎಮ್ಮನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾರೆ. ಒಂದು 4-5 ಜನಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿದೆ ರಾತ್ರಿ 8 ಗಂಟೆಗೆ, ಅದನ್ನು ಕ್ಯಾನ್ಸಲ್ ಮಾಡೋಣ, ಅವ್ರ 5 ಜನನ ನೀವು ಕರ್ಕೊಂಡು ಹೊರಟ್ಬಿಡಿ ಈಗಲೇ. ನಾನು ನಮ್ಮ ಹೊಸ ಗಾಡಿ ಇದೆಯಲ್ಲ ಪ್ರೀಮಿಯರ್ 118 ಫಿಯೆಟ್ ಕಂಪನಿದು, ಅದು ಹೊಸ್ದಾಗಿ ಒಂದು 4,000-5,000 ಕಿಲೋಮೀಟ್ರೇ ಓಡಾಡಿರೋದು ಅವರು, ಬ್ರ್ಯಾಂಡ್ ನ್ಯೂ. ಅದು 2ನೇ ಗಾಡಿ ಬೆಂಗಳೂರಲ್ಲಿ ಇದ್ದಿದ್ದು, ಫಸ್ಟ್ ಗಾಡಿ ನಮ್ಮ ಸಿವಿಲ್ ಶಾಸ್ತ್ರಿಯವರು ತಗೊಂಡ್ರು, ಅದರಲ್ಲಿ ಇವರು ಎಲ್ಲೋ ಹೋಗಿ ಬಂದ ಆ ಗಾಡಿನ ಇಷ್ಟಪಟ್ಟು ಇವರು ಒಂದು ಬುಕ್ ಮಾಡಿ ತಗೊಂಡ್ರು. ಸೊ ಆ ಗಾಡಿಯಲ್ಲಿ ಆದರೆ ಸ್ವಲ್ಪ ನಾವು ಫಾಸ್ಟಾಗಿ ಬರ್ಬೋದು, ನಾನು ಲಿಂಗಣ್ಣನ ಕರ್ಕೊಂಡು ನಾವು ಬರ್ತೀವಿ, ನನಗಿನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಇದೇನು ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನೀವು ಲಿಂಗಣ್ಣ ಗಾಡಿ ತೊಗೊಂಡು ಬರ್ತಾ ಇದ್ದಾನೆ, ನಾನು ಮನೆಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬರ್ತಾರೆ, ಇದರಲ್ಲಿರೋ ಲಗೇಜ್ ಅದಕ್ಕೆ ಹಾಕ್ಬಿಡಿ, ರಮೇಶ್ ಭಟ್ಟು ಅವರೆಲ್ಲ ಇಲ್ಲಿ ಬರ್ತಾರೆ, ಅವರ ಲಗೇಜ್ ಇಟ್ಟು ನೀವು ಹೊರಟ್ಬಿಡಿ ಅಂತ ಹೇಳಿ ಒಂದು 20,000 ರೂಪಾಯಿ ನನ್ನ ಹತ್ರ ಕೊಟ್ಟರು. ಇದು ನೀವು ಇಟ್ಕೊಳ್ಳಿ, ಏನಕ್ಕೆ ಅಂತಂದರೆ ನಿಮಗೆ ಪೆಟ್ರೋಲು, ಆವಾಗ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿಗಳಿಲ್ಲ, ಪೆಟ್ರೋಲು ಖರ್ಚು ದಾರಿಗೆಲ್ಲ ಅದು ಬಳಸ್ಕೊಳ್ಳಿ, ಒಂದು 10,000 ರೂಪಾಯಿನ ಅಲ್ಲಿ ಹೋಗಿದ ತಕ್ಷಣ ಗಿರೀಶ್ ಅವ್ರ ಕೈ ಕೊಡಿ, ಅಲ್ಲಿ ಕರ್ನಾಟಕವರು ಆಲ್ರೆಡಿ ಅಲ್ಲಿದ್ದಾರೆ, ಅವರು ಟ್ರೈನಲ್ಲಿ ಹೋಗಿ ಅಲ್ಲಿ ಒಂದು ಗಾಡಿ ಇಟ್ಕೊಂಡು ಲೊಕೇಶನು ಓಡಾಡ್ತಾ ಇದ್ದಾರೆ, ಅವ್ರ ಕೈಗೆ ಕೊಡಿ. ಉಳಿದಿರೋ ದುಡ್ಡಲ್ಲಿ ನಮ್ಮ ಮೆಸ್ಸು ಅವರಿಗೆ ಸ್ವಲ್ಪ, ಆಮೇಲೆ ಜನ್ರೇಟ್ರು ಅವರಿಗೆ ಡೀಸೆಲು ಏನು ಬೇಕು ಅದೆಲ್ಲ ಒಂದು ಚೂರು ಮಾಡಿ ನಾನು ಬೆಳಗ್ಗೆ ಬರ್ತೀನಿ ನಾಳೆ ಅಂತೇಳಿ ಇಷ್ಟು ನನಗೆ ಪ್ರೋಗ್ರಾಮ್ ನನ್ನ ಹತ್ರ ಮಾತಾಡಿದವರು ಹುಷಾರಾಗಿ ಹೋಗಿ ಅಂತ. ಇದು ನಮ್ಮ ಇಬ್ಬರ ಮಧ್ಯೆ ಕೊನೆ ಮಾತು ಇಷ್ಟೇ ಆಯಿತಾ ಅಂತೇಳಿ ಬೆನ್ನು ಮಾಮೂಲಿ ಅದು ಹೆಂಗ್ರೆ ಮುಟ್ತಾರೆ ಅವರು ತಟ್ಟಿದ್ರು ಹೊಡಿ ಅಂತ. ರಮೇಶ್ ಭಟ್ಟು ಅವರೆಲ್ಲ ಬಂದರು, ಅವರು ಹೋಗಿ ಶಂಕರ್ನಾಗವ್ರ ಹತ್ರ ಎಲ್ಲ ಹೇಳಿ ವಿವರಣೆ ತಗೊಂಡು ಹೊರಗಡೆ ಬಂದರು. ನಾವು ಹೊರಟು ನಾನು ಮತ್ತೆ ಅವರಿಗೆ ಹೇಳೋಕ್ಕೆಲ್ಲ ಹೋಗಲಿಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಲೋಕಾಪುರಕ್ಕೆ ಹೊರಟೆ ಸಂಜೆ. ಅದೇ ಈಗ 4 ಅಂದರೆ ಒಂದು 4:30 to 5 ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿ ಬಿಟ್ಟೆ. ಮಾರನೇ ದಿನ ಬೆಳಗ್ಗೆ 7:00 to 7:30 ನಾನು ಲೋಕಾಪುರ ತಲುಪ್ತೆ ಫುಲ್ ನೈಟು. ಅಲ್ಲಿ ಹೋಗಿ ಒಂದು ಈ ಶುಗರ್ ಫ್ಯಾಕ್ಟ್ರಿ ಗೆಸ್ಟ್ ಹೌಸಲ್ಲಿ ಗಿರೀಶ್ ಕರ್ನಾಡ್ ಅವರು ಇದ್ದಿದ್ದು, ಆ ಅಡ್ರೆಸ್ಗೆ ನಾವು ಹುಡುಕೊಂಡು ಹೋಗಿ ಹೋಗಿದ ತಕ್ಷಣ ಅಲ್ಲಿ ಅಯ್ಯೋ ಭಾರಿ ಚೆನ್ನಾಗಿ ಬಂದ್ರಿ, 5 ಗಂಟೆಗೆ ನೀವು ಅಲ್ಲಿ ಇದ್ದಿರಂತೆ, ನಾನು ಟ್ರಂಕಾಲ್ ಮಾಡಿದಾಗ ಶಂಕರ್ ಹೇಳ್ದ ಇಂಥದ್ದವರೇ ಬಿಟ್ಟಿರೋದು, ನಾನು ದಾಸೋರ ಜೊತೆ ಬರ್ತಾ ಇಲ್ಲ ಸ್ವಂತ ಗಾಡಿಯಲ್ಲಿ ಬರ್ತಾ ಇದ್ದೀನಿ, ಹೆಚ್ಚು ಕಡಿಮೆ ನಾನು ಬಂದುಬಿಡ್ತೀನಿ ಎಲ್ಲ ವ್ಯವಸ್ಥೆಗಳು ಮಾಡಿ ಅಂತೇಳಿ ಮಾತಾಡಿದರು. ಅಂತೆಲ್ಲ ಅವರು ಟ್ರಂಕಾಳೆ ಯಾವಾಗ ನಮಗೆ ಎಸ್ಟಿಡಿ ಅದಿಲ್ಲ ಮಾತಾಡಿದ್ದೀನಿ ಅಂತ ಗಿರೀಶ್ ಅವರು ಹೇಳಿದರು. ಕೂತ್ಕೊಳ್ಳಿ ಅಂದರು. ನನಗೆ ಒಂದು ಸಣ್ಣ ಕೆಟ್ಟ ಅಭ್ಯಾಸ ಇತ್ತು ಆವಾಗ, ಒಂದು ಸ್ಮೋಕ್ ಮಾಡೋ ಅಭ್ಯಾಸ ಇತ್ತು. ಸೊ ಅವರು ಟೀ ಕೊಟ್ಟರು ಗೆಸ್ಟ್ ಹೌಸಲ್ಲಿ, ಆ ಟೀ ತಗೊಂಡು ಹೊರಗಡೆ ಬಂದು ಒಂದು ಬೀಡಿ ಸೇರಿಕೊಂಡು ಟೀ ಕುಡಿತಾ ನಿಂತಿದ್ದೆ. ಆವಾಗ ಒಂದು ಸೈಕಲಲ್ಲಿ ಒಂದು ಕಾನ್ಸ್ಟೇಬಲ್ ಬಂದರು, ಭಾರಿ ಗಾಬರಿಯಾಗಿ ಬಂದರು ಅವರು, ಪೊಲೀಸ್ನವರು ಬಂದು ಗಿರೀಶ್ ಕರ್ನಾಡ್ ಅವರು ಇದ್ದಾರೆ ರೀ ಅಂದರು. ಇದ್ದಾರೆ ಸರ್ ಅಂತೆ, ಹಾಂ ಸ್ವಲ್ಪ ಭೇಟಿ ಆಗಬೇಕು ಅಂದರು. ನಾನು ಈ ಸಿನಿಮಾದವ್ರನ್ನ ನೋಡೋಕ್ಕೆ ಜನ ಮಾಮೂಲಿ ಎಲ್ಲ ಅದು ದೊಡ್ಡ ದೊಡ್ಡ ಆಫೀಸರ್ಗಳಾದ್ರೂ ಸೈಬರ್ ಆದ್ರೂ ಅದೊಂದು ವೀಕ್ನೆಸ್ ಇದ್ದೇ ಇರ್ತದೆ ಅಂತ ಸರ್ ನಾನೊಂದು ಕೇಳ್ಕೊಂಡು ಬಂದೆ ಹೇಳಲ್ಲ. ಅವರು ಬೆಂಗಳೂರಿಂದ ಸ್ವಲ್ಪ ಜನ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಒಳಗಡೆ ಕಳಿಸ್ಬೋದಾ ಅಂತ ಕೇಳಲ್ಲ ಅಂತಂದಿದ್ದಕ್ಕೆ ಏನು ಬೇಡ್ರಿ ನಾನು ಹೋಗ್ತೀನಿ ಅಂತ ಹೇಳಿ ಅವರೇ ನುಗ್ಗಿ ಹೋದರು. ಇದೇನಪ್ಪ ಇವ್ರು ಹಿಂಗೆ ಹೋಗ್ತಾರೆ, ಈ ಊರು ವಾತಾವರಣ ಹೆಂಗೆ ಒಂದು ಬಿಹೇವಿಯರ್ ಇಲ್ವಾ. ನಾನು ಹೇಳ್ತಾ ಇದ್ದೀನಿ ರಿಕ್ವೆಸ್ಟಲ್ಲಿ ನಾನು ಕಳಿಸಲ್ಲ ಅಂತ ಹೇಳಲಿಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಹಿಂದೆ ನಾನು ಕಾಫಿ ಕ್ಲಾಸನ್ನು ಟೀ ಕ್ಲಾಸನ್ನು ಹಿಂಗೆ ಹಿಡ್ಕೊಂಡು ಬೀಡಿ ಮಿಸ್ ಹಾಕ್ಬಿಟ್ಟು ನಾನು ಒಳಗಡೆ ಹೋದೆ. ನಮಸ್ಕಾರ ರೀ ಗಿರೀಶ್ ಕರ್ನಾಡ ಅವರೇ, ಒಂದು ಭಾರಿ ಕಟ್ಸಿದ್ದೀರಿ ಅಂತ ಹೇಳಿದರು. ಇದೇನಪ್ಪ ಅಂತಂಗೆ ನಿಂತ ತಕ್ಷಣ ಶಂಕರ್ನಾಗ್ ಅವ್ರ ಗಾಡಿ ಆಕ್ಸಿಡೆಂಟ್ ಆಯಿತು ಬರುವಾಗ, ಶಂಕರ್ನಾಗು ಮತ್ತು ಡ್ರೈವರು ಸ್ಪಾಟ್ ಔಟು.
ದಾವಣಗೆರೆ ಹತ್ರ ಅಂದರು. ಅದು ನಮಗೆ ಸುದ್ದಿ, ಎಲ್ಲರೂ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಆಯಿತು. ಮತ್ತು ಅಲ್ಲಿಂದ ಇನ್ನೇನಿಲ್ಲ, ಈ ಇರೋ ದುಡ್ಡಲ್ಲಿ ಅಲ್ಲಿ ಬಂದು ಸೇರಿರೋರು ನಾವು ಎಲ್ಲ ಬೆಂಗಳೂರಿಗೆ. ನನ್ನ ಬಸ್ಟ್ರ್ ಕಾರಲ್ಲಿ ಇಲ್ಲಿಂದ ಹೋಗಿರ 5 ಜನ ಗಿರೀಶ್ ಕರ್ನಾಡ್ ಅವರು, ಇನ್ಯಾರೋ ಒಬ್ಬರು ಗೊತ್ತಿಲ್ಲ, ಎಲ್ಲರೂ ಸೇರಿ ಅಲ್ಲಿಂದ ಹೊರಟುಬಿಟ್ಟು ರಿಟರ್ನ್. ಇವತ್ತು ಫುಲ್ ಡೇ, ಇವತ್ತು ಫುಲ್ ನೈಟು, ನಾಳೆ ಡೇ ನಾನು ಜರ್ನಿ. ಒಂದು ಚೂರು ಕಣ್ಣು ಮುಚ್ಚಿರಲಿಲ್ಲ, ಅಳು ಬಿಟ್ಟರೆ ಏನೂ ಇರಲಿಲ್ಲ. ಆ ಕಾಲದಲ್ಲಿ ಒಂದು ಇಂಡಿಯಾ ಮತ್ತು ಯಾವ ದೇಶ ಅಂತ ಗೊತ್ತಿಲ್ಲ, ಒಂದು ಯುದ್ಧ ಮುಗಿದು 7 ಗಂಟೆ ಮೇಲೆ ಎಲ್ಲೂ ಲೈಟ್ ಹಾಕೋಂಗಿಲ್ಲ, ಅಂಗಡಿ ಥಿಯೇಟ್ರ್ಗಳು ಸ್ಟ್ರೀಟ್ ಲೈಟು ಏನಿರಲ್ಲ. ಆಗಿತ್ತು ಅದು ಆ ಒಂದು ಟೈಮು, ಕರೆಕ್ಟ್ 7 ಗಂಟೆಗೆ ಕಿಟಕಿ ಬಾಗಿಲೆಲ್ಲ ಮುಚ್ಚಬೇಕು ನಾವು, ಬೆಳಕು ಹೊರಗಡೆ ಹೋಗಬಾರ್ದು ಅಂತ. ಅಂಥ ಟೈಮ್ ಅದು. ನಾನು ಇಲ್ಲಿಂದ ಹೋಗಿ ಅಲ್ಲಿ ಸೇರುವಾಗ ಏನು ಗಾಡಿಯಲ್ಲಿ ಪೆಟ್ರೋಲ್ ಇದೆ, ಆ ಪೆಟ್ರೋಲಲ್ಲಿ ನಾವು ರಿಟರ್ನ್ ಬರೋಕ್ಕಾಗಲ್ಲ, ಈ ದುಡ್ಡನ್ನು ಎಲ್ಲರಿಗೂ ಬಸ್ ಚಾರ್ಜ್ಗಾದರೂ ಕೊಡಬೇಕಲ್ಲ, ಹಂಚಿ ಗಿಂಚಿ ನೀವು ಹೆಂಗಾದರೂ ಬಂದ್ರಪ್ಪ ಅಂತ ಮಾಡಿ ನಾವು ಅಲ್ಲಿಂದ ಹೊರಟು ಧಾರವಾಡ ತಂಗ. ಯಾರೂ ಮಾತುಗಳೇ ಇಲ್ಲ, ಅಳು ಮಾತ್ರ. ಧಾರವಾಡ ತಂಗ ಹೋಗಿ ಅಂತಂದರು ಗಿರೀಶ್ ಅವರು. ಗಿರೀಶ್ ಅವ್ರ ಮನೆಗೆ ಬಂದು ತಲುಪಿದೆ ನಾನು, ಡೌನ್ ಇರೋ ಕಡೆ ಎಲ್ಲ ನ್ಯೂಟ್ರಲ್ ಮಾಡಿ ಆಫ್ ಮಾಡಿ ಕಾಲು ಹಿಂಗೆ ಹಂಗೆ ಶೇಕ್ ಆಗ್ತದೆ. ಎಲ್ಲ ಬಂದು ಅಲ್ಲಿ ಒಂದು ಥಿಯೇಟ್ರ್ ಓನರು ಬಂದಿದ್ದರು, ಅವರ ಗಾಡಿಯಿಂದ ಅವ್ರು ಕರ್ಕೊಂಡೋಗಿ ಈ ಗಾಡಿಗೆ ಹೆಂಗಾದರೂ ಒಂದು ಸ್ವಲ್ಪ ಪೆಟ್ರೋಲ್ ವ್ಯವಸ್ಥೆ ಮಾಡಿ ಅಂದೇಳಿ ನನ್ನ ಅವ್ರ ಜೊತೆ ಕಳಿಸಿದ್ರು. ನಾನು ಅವ್ರ ಮನೆಗೆ ಹೋಗಿ ಅವ್ರ ಗಾಡಿಯಿಂದ ಪೆಟ್ರೋಲ್ ಎಳೆದು ನನ್ನ ಗಾಡಿಗೆ ಹಾಕಿ ರಿಟರ್ನ್ ಬಂದಿರುವಾಗ ಗಿರೀಶ್ ಅವ್ರು ಇರಲಿಲ್ಲ ಅಲ್ಲಿ, ಅವರು ಬೇರೆ ಯಾವುದೋ ಒಂದು ಗಾಡಿಯಲ್ಲಿ ಒಂದು 2-3 ಜನ ಹೊರಟರು. ನಾನು ಮತ್ತು ನಾವು ಹೋಗಿರೋ 5 ಜನ ಟೋಟ್ಲಿ, ನಾವು ಪಿಂಟಿಯವರು ನಾವು ಎಲ್ಲ ನನ್ನ ಗಾಡಿಯಲ್ಲೇ ಬಂತು. ಬೆಂಗಳೂರಿಂದ ದಾವಣಗೆರೆ ಹೋಗುವಾಗ ಒಂದು 10-12 ಕಿಲೋಮೀಟ್ರು ಬಿಫೋರ್ ಸ್ಪಾಟು, ಅಲ್ಲಿ ಕಾರ್ ಇತ್ತು. ಅಲ್ಲಿ ಕಾರು, ಒಂದು 5-6 ಜನ ಪೊಲೀಸು ಕೂತಿದ್ದರು. ನಾವಲ್ಲಿ ಗಾಡಿ ನಿಲ್ಲಿಸಿ ಸೈಡಿಗೆ ನಿಲ್ಲಿಸಿ ಹೋಗಿದ್ದೆ. ಎಲ್ಲರೂ ಇಳಿದು ಅಲ್ಲಿ ಹೋಗಿ ನೋಡಿದ್ದೆ. ಆ ಗಾಡಿನ ಒಂದು ಚೂರು ಸೈಡಿಗೆ ಹಾಕಿದ್ದರು, ಟಾಪ್ ಕಟ್ ಮಾಡಿ ಓಪನ್ ಮಾಡಿ ಹಿಂಗೆ ಓಪನ್ ಆಗಿತ್ತು. ಅದು ಅಲ್ಲ, ಹೊಡೆದಿದ್ದು ಹೆಡ್ಲೈಟ್ ಹತ್ರ ಮುಖಾಮುಖಿ ಲಾರಿಗೆ. ಲಾರಿ ಹೆಡ್ಲೈಟು ಕೆಳಗಡೆ ಬಂಬರ್ ಇರ್ತದೆ, ಆ ಬೆಂಬರ್ಗೂ ನಮ್ಮ ಕಾರಿನ ಹೆಡ್ಲೈಟ್ಗೂ ಕರೆಕ್ಟಾಗಿ ಎಡ್ಜ್ ಹೊಡೆದಿರೋದು. ಬಟ್ ಸ್ಪೀಡ್ ಇತ್ತು, ಆ ಸ್ಪೀಡಿಂದ ಹಾಗೆ ಬಂದು ಈ ಗ್ಲಾಸ್ ಫ್ರೇಮು ಹಾಗೆ ಡ್ರೈವರ್ಗೆ ಜಜ್ಜೋಯ್ತು ಇಲ್ಲಿ ಮುತಿ. ಇಲ್ಲಿ ಒಂದು ಪೋಲ್ ಇರ್ತದೆ ಎಲ್ಲ ಕಾರುಗಳಿಗೂ, ಇಲ್ಲಿ ಒಂದು ಪೋಲ್ ಇರ್ತೀಯಲ್ಲ ಈ ಡೋರ್ ಹಾಕುವಾಗ, ಇಲ್ಲಿ ಒಂದು ಅಸೆಂಬ್ಲಿ, ಆ ಪೋಲ್ ಕಂಪ್ಲೀಟ್ ಹೋಗಿ ಶಂಕರ್ನಾಗೋರಿಗೆ ಮುತಿ, ಬೇರೆ ಎಲ್ಲೂ ಡ್ಯಾಮೇಜ್ ಇಲ್ಲ, ಮೂತಿ ಜಜ್ಜೋಯ್ತು. ಅವರು ಯಾವಾಗಲೂ ಲಾಂಗ್ ಜರ್ನಿಯಲ್ಲಿ ಎಚ್ಚರಿಕೆ ಆದರೆ ಹೀಗೆ ಕೂರ್ತಾರೆ, ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂದರೆ ಹಿಂಗೆ ಹೊರ್ಕೊಂಡು ಹಿಂಗೆ ಕೂರೋದು, ಅವರು ಹೀಗೆ ತೋರಿಸ್ಕೊಂಡು ಹಿಂಗೆ ಹೋಗ್ತಾರೆ. ಸೊ ಆ ಪೊಸಿಷನಲ್ಲಿ ಅವರು ಹೋಗಿದ್ದು. ಆವಾಗ ಒಂದು ಪೊಲೀಸ್ನವನ ಹತ್ರ ನಾನು ಹತ್ಕೊಂಡೆ ಕೇಳಿದೆ, ಈ ಆಕ್ಸಿಡೆಂಟಿಗೆ ಈ ಕಾರ್ ಹಿಂಗೆ ಆಯ್ತಾ ಹೆಂಗೆ ಸರ್ ಅಂತ. ಇಲ್ಲ ಇಲ್ಲ, ಪಬ್ಲಿಕ್ ಎಲ್ಲ ಓಡಿ ಬಂತು, ಈ ಸೌಂಡು ಬೆಳಗಿನ ಜಾವ 5-5:30 ಆಗಿದ್ದಿದ್ದು. ಆವಾಗ ಈ 2 ಬಾಡಿನೂ ಈ ಜೊತೆಗೆ ಆಗ್ತಾ ಇರಲಿಲ್ಲ, ಜಾಮ್ ಆಗಿಬಿಡ್ತು. ಇದು ಫುಲ್ಲು ಕಟ್ಟಾಗಿಯೂ ಇಲ್ಲ, ಅದಕ್ಕೆ ಅವರೆಲ್ಲ ಸೇರಿ ಮಚ್ಚಿ ಕೊಡಲಿ ಏನೋ ತಂದು ಕಡಿದು ಓಪನ್ ಮಾಡಿ ಬಾಡಿಗಳು ಈಚೆ ತೆಗೆದಿದ್ದು. ಮೇಡಮ್ ಅವರು ದಾವಣಗೆರೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರಿಗೆ ಕಾಲು, ಅವರಿಗೆ ಕಾಲು ಎರಡೂ ಡ್ಯಾಮೇಜು. ಮಗು ಕೆಳಗಡೆ ಬಿದ್ದಿದೆ ಕಾರು ಒಳಗಡೆನೆ, ಇಬ್ಬರ ಮಧ್ಯೆ ಮಗು ಮಳಗಿತ್ತು. ಅವಳಿಗೆ 2.5-3 ವಯಸ್ಸು ಏನೋ ನನಗೆ ಕರೆಕ್ಟ್ ಕಾವ್ಯನಿಗೆ, ಚಿಕ್ಕ ಹುಡುಗಿ ಅದು. ಈಗಲೂ ಅವಳಿಗೆ ಇಲ್ಲಿ ಒಂದು ಸಣ್ಣ ಮಾರ್ಕ್ ಇರ್ತದೆ, ಆ ಬಿದ್ದಾಗ ಯಾವುದೋ ಒಂದು ತಗಲಿದ್ದ ಅದು ಪೀಸ ಏನೋ ಒಂದು ಇದು. ಸೊ ಆ ಮಗು ಈಗ ಅದು ಏನೋ ಅವ್ರಿಗೂ ಗೊತ್ತಿಲ್ಲ. ಹಾಗೆ ಅಲ್ಲಿಂದ ನಾವು ಬಂತು ಸರ್, ದಾವಣಗೆರೆ ಬಿಟ್ಟ ಮೇಲೆ ಬೆಂಗಳೂರು ತಂಗನು ಫುಲ್ ರೋಡು ಹೂವ, ಎಲ್ಲಿ ನೋಡಿದ್ರೂ ಹೂವ ಹೂವ ಹೂವ.
ಶಂಕರ್ ನಾಗು ಇಷ್ಟು ದೊಡ್ಡ ವ್ಯಕ್ತಿ ಅಂತ ಆಗದೆ ಗೊತ್ತು. ನಾವು ಬಂದು ಬೆಳಗಿನ ಜಾವ ಫಿಲಿಮ್ ಚೇಂಬರ್ ಹತ್ರ ಫಸ್ಟ್ ಬಂದಾಗ ಅಲ್ಲಿಯೇ ಅದನ್ನು ಕರ್ಕೊಂಡು ಬಂದು ಒಂದು ಸ್ವಲ್ಪ ತಿರುತ್ತಿದ್ದು ಅಲ್ಲಿ ಸಿಗ್ಬೋದು ಅಂತ ಅಲ್ಲಿಗೆ ಬಂದೆ. ಅಲ್ಲಿಲ್ಲ, ಅವ್ರನ್ನ ಕ್ರಿಮಿಟೋರಿಯಂಗೆ ತಗೊಂಡು ಹೋದರು ಅಂತ ಅಲ್ಲಿ ಮೆಸೇಜು. ಅಲ್ಲಿಂದ ನಾವು ಡಬಲ್ ರೋಡು ಶ್ಮಶಾನದ ಹತ್ರ ಬಂದು ಆಗ ಹೊಸದಾಗಿ ಈ ಕರೆಂಟಲ್ಲಿ ಬರ್ನ್ ಮಾಡುವಂಥ ಸಿಸ್ಟಮ್ ಬಂದಿದ್ದು ಮುಗಿಯಿತು. ನಮಗೆ ಯಾರಿಗೂ ಸಿಕ್ಕಲಿಲ್ಲ. ಸರ್, ಅದು ಅನಂತ್ನಾಗ್ ಅವರು ಹೇಳಿ ಹೇಳಿ ಹತ್ತಿರು, ಏಕೆಂದರೆ ಆವತ್ತು ಇವ್ರನ್ನೆಲ್ಲ ಡ್ರಾಪ್ ಮಾಡಿ ನನ್ನ ಮನೆಗೆ ಹೋದವ್ ನಾನು. ಈಚೆನೆ ಬರಲಿಲ್ಲ. ಮೂರನೇ ದಿನ ಹಾಲು ತುಪ್ಪ ಬಿಡೋದು, ಏಳನೇ ದಿನ ಏನೇನೋ ಪೂಜೆಗಳು ಏನೇನೋ ಇತ್ತು, ನಾನು ಬಂದಿಲ್ಲ. ಅದರ ಮಧ್ಯೆ ನಮ್ಮ ಇವ್ರ ಹತ್ರ ರಮೇಶ್ ಭಟ್ ಅವ್ರ ಹತ್ರ ಅನಂತ್ನಾಗವ್ರು ಕೇಳಿದ್ರಂತೆ, ಎಲ್ಲರೂ ಬಂದಿದ್ದಾರೆ, ಯಾರು ದಾಸನ್ನ ಆವತ್ತಿಂದ ಕಂಡೇ ಇಲ್ಲ ಅಂತ ಅಲ್ಲಿ ಮನೆಯಲ್ಲಿ ಕೇಳಿದ್ರಂತೆ. ಅದಕ್ಕೆ ರಮೇಶ್ ಭಟ್ ಅವರು ನನ್ನ ಬಂದು ನಾ ಅವ್ರ ಮನೆ ನಮ್ಮನೆ ಸ್ವಲ್ಪ ಹತ್ರನೇ ಅವಾಗ ಬಂದು ಹೇಳಿದ್ರು. ಏನೊಂದಾಗ ನಾನು ಹೇಳಿದೆ, ಬಾಸ ಕುಸರ್ ನೀನಕ್ಕೆ ಬರಬೇಕು, ಸಾಕು ನನ್ನ ಜೀವನ ಸಾರ್ಥ ಅಂತ ಹೇಳಿದಕ್ಕೆ ಅವರು ಹೇಳಿದರು, ನೀವು ಮಧ್ಯ ಬಂದು ಸೇರಿರೋರು, ನಾವುಗಳು ಎಷ್ಟೋ ವರ್ಷದಿಂದ ಆತ್ಮೀಯರಾಗಿದ್ದವರು, ಶಂಕರ್ನಾಗ್ ಅವರ ಮೇಲೆ ಪ್ರೀತಿ ಇದ್ದರೆ ದುಡಿಬೇಕು, ಸಾಧನೆ ಮಾಡಬೇಕು, ಅದೇ ಅವ್ರಿಗಿಷ್ಟ. ಅದರಿಂದ ನಾಳೆ ಅವರ ಕಾರ್ಯ, ನೀವು ಮನೆಗೆ ಬರಬೇಕು ಅಣ್ಣ ಹೇಳಿದರು ಅಂತ ಕರೆಸಿದರು. ನಾನು ಹೋದೆ, ಅಲ್ಲಿ ತಪ್ಪಿಕೊಂಡು ಅವ್ರು ಹತ್ತಿದ್ದು ಹಂಗೆ. ನನ್ನ ತಮ್ಮನೆ ಯಾಕೆ ಬಿಟ್ಟು ಹೋಗಿದ್ದೆ, ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅವರು ಹೊತ್ತರು. ನಾನು ಹೊತ್ತು ನಾನಿವತ್ತು ಈ ಸ್ಟೇಜಲ್ಲಿ ಇರೋಕ್ಕೆ ಅವರೇ ಕಾರಣ. ಇಷ್ಟೆಲ್ಲ ಇದ್ರ ಮಧ್ಯೆ ಇಷ್ಟು ಟೆನ್ಷನ್ಗಳಿದ್ರೂ ಸಿನಿಮಾದಲ್ಲಿ ಮುಂದುವರಿಬೇಕು ಅಂದರೆ ಅದಾದ ಕೆಲಸಕ್ಕೆ ಯೂನಿಯನ್ಗಳಿದೆ, ಅದರಲ್ಲಿ ಮೆಂಬರ್ ಆಗಬೇಕು. ಅದಕ್ಕೆ ನನಗೆ ಅಣ್ಣನ ಹತ್ರ ಹೇಳಿ ಒಂದು ಲೆಟ್ರ್ ಇಸ್ಕೊಟ್ಟು ಸಿನಿ ಡ್ರೈವರ್ಸ್ ಅಸೋಸಿಯೇಷನ್ನಲ್ಲಿ ಮೆಂಬರ್ ಹಾಕಿ ಹಾಕ್ಸಿದ್ರು. ಅದರಿಂದ ಇವತ್ತಂಗನೂ ನಾನು ಅಲ್ಲೇ ದುಡ್ದು ಜೀವನ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಹಾಗೆ ಸರ್. ಲಿಂಗಣ್ಣ ಒಳ್ಳೆ ಡ್ರೈವರ್ ಅಲ್ವಾ? ಲಿಂಗಣ್ಣ ಭಾರಿ ಒಳ್ಳೆಯವರು. ಅಂದರೆ ನಾನು ಎಷ್ಟು ಮಟ್ಟಿಗೆ ಶಂಕರ್ನಾಗ್ ಅವ್ರ ಮೇಲೆ ಪ್ರೀತಿ, ಅದಕ್ಕಿಂತ ಹೆಚ್ಚು ಆಯಪ್ಪ. ಶೂಟಿಂಗಲ್ಲಿ ಶಂಕರ್ನ ಯಾವತ್ತೂ ಅದು ಅಪ್ಪಿತಪ್ಪಿ ಲಿಂಗಣ್ಣನ ಕರ್ಕೊಂಡು ಅವರು ಶೂಟಿಂಗ್ ಹೋಗಿದ್ದಿದ್ರೆ ಶಂಕರ್ನಾಗ್ ಅವ್ರು ತಿಂಡಿ ತಿಂದಿರಾ ಅಂತ ನೋಡಿಕೊಂಡು ಆಮೇಲೆ ಇವ್ರು ತಿನ್ನೋದು ಲಿಂಗಣ್ಣ. ಊಟನೂ ಹಂಗೆ ಅಣ್ಣವ್ರದ್ದಾಗಲಿ ಅಣ್ಣವ್ರದ್ದಾಗಲಿ ಅಂತಾನೆ. ಅಲ್ಲ, ಅಣ್ಣವ್ರಿಗೆ ಅಲ್ಲಿ ಸಪ್ರೇಟಾಗಿ ಕೊಡ್ತಾರಪ್ಪ, ನಮಗೆ ಇಲ್ಲಿ ಜನರಲ್ ಆಗಿದೆ ನೀನು ತಿನ್ನು ಅಂದರೆ ಇಲ್ಲ ಅವರು ಹೊಟ್ಟೆಸು ಅಂತ ಆ ಲೆಕ್ಕ. ಅವರು ಅಷ್ಟು ಪ್ರೀತಿ ಮನುಷ್ಯನೇ ಸರ್. ಅದು ಟೈಮು ಭಗವಂತನ ಡಿಸೈಡು ಅಂತ ಹೇಳ್ಬೋದು. ಅವನೇ ಏನು ಕಮ್ಮಿ ಇಲ್ಲ, ಎಲ್ಲ ಊರು ಸುತ್ತಿ ಎಲ್ಲ ಥರ ಗಾಡಿಗಳು ಓಡಿಸಿ ಆಗಿದ್ದೆ. ರೋಡು ಮಧ್ಯ ರೋಡಲ್ಲಿ ಆ ಆಕ್ಸಿಡೆಂಟ್ ಆಗಿದೆ. ಏನು ಸಮಸ್ಯೆ ಅಂದರೆ ಏನು ನಿದ್ರೆ ಫೀಲಿಂಗು ಅಂತ ತೋರಿಸ್ಬಿಟ್ಟಿರಬೇಕು. ಆಮೇಲೆ ಸ್ವಲ್ಪ ರೂಮರ್ಗಳಿತ್ತು, ಶಂಕರ್ನಾಗ್ ಅವರೇ ಓಡಿಸ್ತಾ ಇದ್ದಿದ್ದು, ಡ್ರಿಂಕ್ ಮಾಡಿ ಓಡಿಸಿರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಇತ್ತು. ಅದು ನಾನು ಕಂಡ ಮಟ್ಟಿಗೆ ನಾನು ನಂಬೋಕ್ಕಾಗಲಿಲ್ಲ. ಅರುಂಧತಿಯವ್ರನ್ನ ಅಲ್ಲಿಂದ ಸದ್ಯದ ಟ್ರೀಟ್ಮೆಂಟ್ ಮುಗಿಸಿ ನಮ್ಮ ಸನ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದು. ಅಲ್ಲಿಯೇ ಅವರಿಗೆ ಫುಲ್ ಟ್ರೀಟ್ಮೆಂಟ್ ಆಗಿದ್ದು. ಅಲ್ಲಿ ಸ್ವಲ್ಪ ದಿನ ಆದಮೇಲೆ ನಾನು ಅವ್ರನ್ನೇ ಹೋಗಿ ಮೀಟ್ ಮಾಡಿದ್ದೆ. ಅಲ್ಲಿನೂ ಅವರು ತುಂಬಿದ ಕಣ್ಣಲ್ಲಿ ಹತ್ಕೊಂಡು ಹಿಂಗೆ ಹೇಳಿದ್ರು, ಲಿಂಗಣ್ಣ ನನ್ನ ತಾಲೀನು ತಗೊಂಡು ಹೋದ ಅಂತ. ಅಷ್ಟೇ ಅಮ್ಮ ಹೇಳಿದ್ರು, ಬೇರೆ ಏನೂ ಹೇಳಲಿಲ್ಲ. ಆದರೆ ನಾನು ಆ ಕಾರು ಆ ಜಾಗದಲ್ಲಿ ನೋಡುವಾಗ ಈ ಫ್ರಂಟ್ ಸೀಟಲ್ಲಿ ಒಂದು ಶೂ ಇತ್ತು, ಡ್ರೈವರ್ ಸೀಟಲ್ಲಿ ಒಂದು ಶೂ.
ಆ ಶೂ ಶಂಕರನಾಗವರು ನನಗೆ ಕೊಟ್ಟಿದ್ದು. ಅದು ಬಾಂಬೆಯಲ್ಲಿ ಅವರಿಗೆ ಯಾರೋ ಗಿಫ್ಟ್ ಕೊಟ್ಟರು. ಆ ಕಾಲದಲ್ಲಿ ರಾಜೇಶ್ ಖನ್ನಾ ಅವ್ರದ್ದು ಒಂದು ಸ್ಟೈಲ್ ಇತ್ತು, ರೆಡ್ಡು ಬ್ಲ್ಯಾಕು ಚೆಕ್ಸು ಕೋಟು, ಆ ಚೆಕ್ಸ್ ಥರನೇ ಶೂ ಎಲ್ಲ ಇರುವಂಥ ಒಂದು ಫ್ಯಾಷನ್ ಟೈಮ್ ಅದು. ಇದು ಇವರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದೋ ಏನೋ ಗೊತ್ತಿಲ್ಲ, ಅವರು ಬಾಂಬೆಯಿಂದ ಬರುವಾಗ ತಂದಿದ್ದದು. ಅದನ್ನು ಅವರಿಗೆ ಟೈಟು ಅಂತೇಳಿ ನನಗೆ ಕೊಟ್ಟರು. ನನಗೆ ಆವಾಗ ಶೂ ಹಾಕಿ ಅಭ್ಯಾಸ ಇಲ್ಲ, ಶೂ ಹಾಕಿದರೆ ಕಾಲಲ್ಲಿ ಏನೋ ಬ್ಯಾಂಡೇಜ್ ಹಾಕಿದಂಗೆ ಆಗ್ತದೆ ಅಂತೇಳಿ ಅವ್ರನ್ನ ಚಪ್ಪಲಿಯೇ ನಾನು ಯಾವಾಗಲೂ ಇತ್ತು. ಅದನ್ನು ಅವ್ರನ್ನ ಕೇಳಿ ನಾನಿದು ಲಿಂಗಣ್ಣನ ಕೊಡಲಣ್ಣ, ನನಗಿದು ಹಾಕಿದರೆ ಗಾಡಿ ಓಡಿಸೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ, ನಿಮ್ಮ ಇಷ್ಟ, ನಾನು ನಿಮಗೆ ಕೊಟ್ಟೆ, ನಿಮಗೆ ಸರಿ ಇದೆಯಾ ನೋಡಿ ಅಂತ ಕೊಟ್ಟೆ, ನೋಡಿ ನಿಮ್ಮ ಇಷ್ಟ ಅಂತ ಹೇಳಿದರು. ಆ ಶೂ ನಾನು ಅವನಿಗೆ ಕೊಟ್ಟಿದ್ದೆ, ಅದು ಚೆನ್ನಾಗಿ ನೆನಪಿದೆ ನನಗೆ. ಸೊ ಬಾಡಿಗಳು ಎಳೆದು ತೆಗೆಯುವಾಗ ಒಂದು ಶೂ ಅಲ್ಲಿ ಬಿದ್ದಿದೆ. ಸೊ ಲಿಂಗಣ್ಣ ಹಿಂದೆ ಕೂರಿಸಿ ಶಂಕರ್ನಾಗವ್ರ ಗಾಡಿ ಓಡಿಸ್ತಾ ಇದ್ದರೆ ಆ ಶೂ ಫ್ರಂಟ್ ಸೀಟಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದು, ಮಗು ಇಬ್ಬರು ಮಧ್ಯೆ ಮಲಗಿಸಿದ್ದು, ಆ ಮಗು ಕೆಳಗಡೆ ಬಿದ್ದು ಲೇಟಾಗಿದೆ ಅಂತಾರೆ. ಸೊ ಲಿಂಗಣ್ಣನೇ ಹಿಂದೆ ಕಳಿಸಿ ಮೇಡಮ್ ಅವ್ರನ್ನೂ ಹಿಂದೆ ಕೂರಿಸಲ್ಲ, ಅವರು ಮುಂದೆ ಕೂತಿರ್ತಾರೆ. ಸೊ ಈ ಮಗು ಅಲ್ಲಿ ಬೀಳೋಕ್ಕೆ ಆಗಲ್ಲ, ಹೆಂಗೆ ಅಂದರೆ ಅದು ಫ್ಲೋರ್ ಗೀರು ಗಾಡಿ, ಮಧ್ಯೆ ಅಡ್ಡ ಇದೆ. ಹಾಂ, ಅದನ್ನು ಕಷ್ಟ ಆಗ್ತಾ ಇತ್ತು. ಸೊ ಯಾವ ರೀತಿಯಲ್ಲೂ ಶಂಕರ್ನಾಗ್ ಅವರು ಗಾಡಿ ಓಡಿಸಿಲ್ಲ ಅಂತದ್ದು ನನ್ನ ಮನಸ್ಸಿಗೆ ನನ್ನ ಲೆಕ್ಕಾಚಾರ ಆಗಿತ್ತು. ಬೇರೆಯವರೆಲ್ಲ ಹೇಳೋದು ಎಲ್ಲ ನಮಗೇನು ನಂಬಕ್ಕಾಗಲಿಲ್ಲ, ಓಡಿಸಿರೋದು ಅವನೇ ಲಿಂಗಣ್ಣನೇ, ಆಗಿರೋದು ಒಂದು ನಿದ್ರೆ ಫೀಲಿಂಗಲ್ಲಿ ಆಗಿರಬೇಕು. ಒಂದು ನೂಲು ಅಷ್ಟೇ ಆ ಹೆಡ್ಜೆ ಹೊಡೆದಿರೋದು, ನೇನು ಡೈರೆಕ್ಟ್ ಹೊಡೆದಿಲ್ಲ, ಹೆಡ್ಜ್ ಹೊಡೆದು ಆ ಸ್ಪೀಡ್ ಇರ್ತದಲ್ಲ ಆ ಸ್ಪೀಡ್ಗೆ ಟೋಟಲ್ ಗಾಡಿ ಒಂಥರ ಟ್ವಿಸ್ಟಾಗಿ ಮುದ್ದೆ ಆಯಿತು. ಅಷ್ಟು ಹಂಗೆ ಅಲ್ಲ, ರನ್ನಿಂಗಲ್ಲೇ ಇತ್ತಂತೆ ಲಾರಿನೂ ಮಧ್ಯಾಹ್ನ ಇದೆಯಲ್ಲ ಸರ್. ಹಾಂ, ಆ ಲಾರಿ ನಾನು ನೋಡುವಾಗ ಅಲ್ಲಿಲ್ಲ, ಪೊಲೀಸ್ನವ್ರು ಹೇಳಿದ್ರೆ ಇದೇ ಸ್ಪಾಟ್ ರೀ ನೋಡಿ ಅಂದರೆ ಅಲ್ಲಿ ಒಂದು ಬ್ರೇಕ್ ಹೊಡೆದಿರೋ ಮಾರ್ಕ್ ಇಲ್ಲ. ಈ ಘಟನೆ ನಡೆದು ಸುಮಾರೊಂದು ಅದು ಹತ್ತು ಅವರ್ ಗ್ಯಾಪಲ್ಲಿ ನಾವು ಅಲ್ಲಿ ಬಂದಿರೋದು, ಬೆಳಗಿನ ಜಾವ ಆಗಿದೆ, ನಾವು ಸಂಜೆ ಬಂದಿರೋದಲ್ಲ. ಅಲ್ಲಿ ಒಂದು ಜೋರಾಗಿ ಬ್ರೇಕ್ ಹೊಡೆದಿದ್ದರೂ ಆ ಮಾರ್ಕ್ ಇರ್ತದೆ, ಟೈರ್ ಮಾರ್ಕ್ ಇರಬೇಕು, ಅದೆಲ್ಲ ಏನಿಲ್ಲ. ಸೊ ಟೋಟಲಿ ನಿದ್ರೆ ಫೀಲ್ ಆಗಿದೆ ಅಂತ. ಸರ್ ಬದುಕು ಅದೇ ಹಂಗೆ ಜನ್ರಲ್ಲಾಗಿ ಶೂಟಿಂಗ್ ಕೆಲಸಗಳಿಗೆ ಹೋಗ್ತಾ ಇದ್ದೆ. ಸೊ ಎಲ್ಲರಿಗೂ ಒಂದು ಅಪ್ಪು ಡೌನು ಇರ್ತದಲ್ಲ. ನಮ್ಮ ವಿಷ್ಣುವರ್ಧನ್ ಅವರಿಗೆ ಮೂರನೇ ಟರ್ಮು ಸ್ಟಾರ್ ಹೋಗೋದು ಬರೋದು. ಸೊ ಅವರ 165 ನನಗೆ ಅದಕ್ಕೆ ಕರೆಕ್ಟ್ ನೆನಪಿಲ್ಲ, 160 ಮೇಲೆ ಆಗಿತ್ತು ಸಿನಿಮಾಗಳು. ಒಳ್ಳೊಳ್ಳೆ ಹಿಟ್ಟು, ಸಾಹಸ ಸಿಂಹ ಹೆಸರು ಬಂದಿದ್ದು, ಆಮೇಲೆ ಎಲ್ಲ ಸಿನಿಮಾಗಳು ದೊಡ್ಡ ಸ್ಟಾರ್ ಆಯಿತು ಅವರು. ಆ ಟೈಮಲ್ಲೂ ಅವ್ರಿಗೂ ಸ್ವಲ್ಪ ಗ್ಯಾಪ್ ಬಂತು. ಆಮೇಲೆ ಬುಕ್ ಆಗಿರೋದು ಸಿನಿಮಕ್ಕೆ ನಾನು ಹೋಗಿದ್ದೆ ಅಲ್ಲಿ ವಿಷ್ಣುವರ್ಧನ್ ಅಂತ. ಅದು ಒಂದು ಮ್ಯಾನೇಜರಿಂದ, ನಾಗರಾಜ್ ಅಂತ ಮ್ಯಾನೇಜರು, ನೀವು ವಿಷ್ಣು ಸರ್ಗೆ ಡ್ಯೂಟಿಗೆ ಹೋಗ್ರಿ ಅಂತ. ಸೊ ರಾಜ್ಕುಮಾರ್ ಅವರು ಆಮೇಲೆ ವಿಷ್ಣುವರ್ಧನ್ ಅವರು ಅಂತ ಎರಡು ಹೆಸರೇ ನಮಗೆ ಸಿನಿಮಾ ರಂಗದಲ್ಲಿ ದೊಡ್ಡದಾಗಿದ್ದವರು, ಅಮರೇಶ್ ಅವರು ಇವರು ಅಂತ. ಅಂಥ ಒಂದು ಹೀರೋಗೆ ನಾನು ಹೋಗೋದ ಅಂತ ಆವಾಗಲೂ ನನಗೊಂದು ಭಯ, ಇಲ್ಲ ಇಲ್ಲ ಹೋಗಿ ಹೋಗಿ ಏನು ತೊಂದರೆ ಇಲ್ಲ, ಅವ್ರ ಅಂಬಾಸಿಡ್ರಲ್ಲಿ ಬರೋರೆ ಅಂತೆಲ್ಲ ಹೇಳಿ ನನ್ನ ಕಳಿಸಿದರು. ಸೊ ಆ ಸಿನಿಮಕ್ಕೆ ನಾನು ಅವರಿಗೆ ಎಂಟ್ರಿ ಆಗಿದೆ. ನನ್ನ ಕಾರ ಅದೇ ಗಾಡಿನ ಅವರು ನೋಡಿದ ತಕ್ಷಣನೇ ಬನ್ನಿ ಬನ್ನಿ, ಶಂಕರಣ್ಣವ್ರ ಡ್ರೈವರು, ಶಂಕರ್ನಾಗ್ ಅವರು ಡ್ರೈವರು, ಬನ್ನಿ 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 ಅಂತೇಳಿ ಕರೆದು ತುಂಬ ಇದಾಗಿ ಒಂದು 7-8 ಪಿಕ್ಚರ್ಗೆ ಅವರಿಗೆ ಪರ್ಸನಲ್ಲಾಗಿ ನನ್ನ ಗಾಡಿಯಲ್ಲೇ ಅವ್ರು ಬರೋ ಥರ ಡ್ಯೂಟಿ ಮಾಡಿದೆ. ಟೈಮ್ ಬಾಂಬು, ಕುಂದಿ ಪುತ್ರ, ಮಹಾಕ್ಷತ್ರಿಯ, ನಾನು ಎಂಟ್ರಿ ಆಗಿದ್ದು ಸಾಮ್ರಾಟ್ ಪಿಕ್ಚರು, ಸಾಮ್ರಾಟ್ ಅಂತ ಸಿನಿಮಾ, ಅದರಲ್ಲಿ ಅವರಿಗೆ ಡ್ಯೂಟಿ ಮಾಡಿದೆ ಸ್ವಲ್ಪ ದಿವಸ. ಅದಾದಮೇಲೆ ಅವರಿಗೆ ಸ್ವಲ್ಪ AC ರಿಕ್ವೈರ್ಮೆಂಟು ಇದೆಲ್ಲ ಬಂತು. ಆಮೇಲೆ ನನಗೂ ಅನ್ನಿಸ್ತು ಏನು ನಾನಿನ್ನೂ ಸಾಲ ಪಿಲ್ಲ ಅದು ಬೇಡ ಅಂತ ನಾನೇ ಹೇಳಿದೆ, AC ಆಗಲ್ಲ ಸರ್. ಸೊ ಅಂತೇಳಿ ನನ್ನ ಅವರ ಅಸ್ಟೆಂಟ್ಗಳಿಗೆ ಡ್ಯೂಟಿ ಮಾಡೋಕ್ಕೆ ಹೇಳಿದರು. ಅದು ಸ್ವಲ್ಪ ದಿವಸ ಎಲ್ಲ ಮಾಡಿ ಮತ್ತು ಹಂಗೆ ಹಂಗೆ ಜನ್ರಲ್ಲಾಗಿ. ಸೊ ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳಿಗೂ ಡ್ಯೂಟಿ ಮಾಡಿದ್ದೀನಿ, ಹಿರಿಯರಿಗೆಲ್ಲ ತುಂಬ ಗೊತ್ತು. ಈಗಿನ ಜನ್ರೇಷನ್ ಅವರಿಗೆ ಸ್ವಲ್ಪ ನನ್ನ ಐಡೆಂಟಿ ಮಾಡೋದು ಕಷ್ಟ, ಹೆಸರು ಹೇಳಿದರೆ ಇಂಥವರು ಅಂತ ಹೇಳ್ತಾರೆ.
ಹಾಗೆ ಆಮೇಲೆ ನನ್ನ ಈ ಶಿವದಾಸನಂದನ ಹೆಸರನ್ನ ದಾಸ ಮಾಡಿದ್ದು ಶಂಕರನಾಗ ಅವರೆ. ಇದು ಯಾವುದರ ಇಷ್ಟು ಉದ್ದ ನಿಮ್ಮ ಊರ ಹೆಸರು ಅಂಥೇಳಿ ಆಮೇಲೆ ಇಷ್ಟು ಬೇಗ ನಾನು ಕನ್ನಡ ಸ್ವಲ್ಪ ಮಾತಾಡೋಕ್ಕೆ ಕಾರಣನೂ ಅವರೇ. ಹಾಂ ಅವರು ನಾನು ಎಷ್ಟು ಕಷ್ಟಪಟ್ಟು ಹಿಂದಿಯಲ್ಲಿ ಹೇಳಿದ್ರೂ ಅರುಂಧತಿ ಅವರು ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡ್ತಾರೆ, ಇವರು ಇಲ್ಲ. ಬೇಗ ಕಳಿಬೇಕು ಬೇಗ ಕಳಿಬೇಕು ಅಂತಾರೆ ಅಷ್ಟೇ. ಸೊ ಹಂಗೆ ಎಲ್ಲದಕ್ಕೂ ಅವರೇ ಸರ್. ಅಂತ ಸರ್ ಗೆಳ ಒಂದೊಂದು ಪ್ರತಿಯೊಂದು, ಯಾಕೆಂದರೆ ನಾನು ಇವತ್ತಿನ ದಿವಸ ನಾನು ನಿಮ್ಮ ಕ್ಯಾಮ್ರಾ ಮುಂದೆ ಹೇಳೋದಲ್ಲ, ಇಲ್ಲ ಒಂದು ನನಗಿನ್ನೇನೂ ಬೇಡ, ಪ್ರಶಸ್ತಿ ಏನೂ ಬೇಡ, ನನ್ನ ರಿಟೈರ್ಡ್ ಲೈಫು ಟೈಮ್ ಇದು. ಪ್ರತಿದಿನವೂ ನಾನು 3 ಗಂಟೆ ಡ್ಯೂಟಿ ಇದ್ದರೆ 2 ಗಂಟೆಗೆ ಎದ್ದು ಸ್ನಾನ ಮಾಡಿ ಒಂದು ದೀಪ ನಮ್ಮನೆಯಲ್ಲಿ ಒಂದು ದೀಪ ಹಚ್ಚಿಬಿಟ್ಟೆ ನಾನು ಹೋಗೋದು. ಆ ಟೈಮಲ್ಲಿ ಆ ದೇವ್ರನ್ನ ಬೇಡ್ಕೊಳ್ಳೋದು ಜೊತೆಗೆ ಶಂಕರನಾಗವರನ್ನು ನೆನೆಸ್ಕೊಳ್ತೀನಿ ಅಷ್ಟೇ. ಎಲ್ಲೂ ಇಲ್ಲದ್ರೆ ಥರ ಒಂದು ವಿಚಿತ್ರ ಏನಂದರೆ, ಅವರಲ್ಲಿ ಒಂದು ನಾನು ಗಂಡ ನೀವು ಅಂದರೆ ನೀನು ನನ್ನ ಹೆಂಡತಿ ಅಂತ ಒಂದು ಇರ್ತದೆ ನಮ್ಮಂಥವ್ರಿಗೆಲ್ಲ. ನಾವು ಹೋಗಿದ ತಕ್ಷಣ ಒಂದು ಆರ್ಡ್ರ್ ಮಾಡೋದು, ಒಂದು ಟೀ ಮಾಡೆ ಇಲ್ಲಾಂದರೆ ಏನೋ ಏನಿದೆ ತಿಂಡಿ ಇದ್ದು ಅಲ್ಲಿ ನಾನು ಕೇಳಲೇ ಇಲ್ಲ. ಹೋಗಿದ ತಕ್ಷಣ ಟೀ ಕುಡಿಬೇಕು ಅಂತ ಅನಿಸಿದರೆ ನಮಗೆ ಇಳಿಯುವಾಗಲೇ ಹೇಳ್ತಾರೆ, ದಾಸವರೇ ಒಂದು ಅರ್ಧ ಅರ್ಧ ಚಾ ಕುಡ್ಕೊಂಡು ಹೋಗೋಣ ಅಲ್ವಾ ಅಂಥೇಳಿ ಅವ್ರ ಮನೆಯೊಳಗಡೆ ಹೋಗ್ತಾರೆ. ಮೇಡಮ್ ಅವರು ಏನು ಬ್ಯಾಗ್ ಇದೆ ಏನಿದೆ ಅದು ತಗೊಂಡು ಅವರು ಹಿಂದೆ ಹೋಗ್ತಾರೆ. ಸೊ ಇವರು ಹಾಲು ತಗೊಳ್ಳೋದ್ರ ಒಳಗಡೆ ಅಲ್ಲಿ ಮೇಡಮ್ ಅವರು ಸ್ಟವ್ ಹಚ್ತಾ ಇರ್ತಾರೆ, ನಾವು ಹೋಗ್ತೀವಿ ಒಳಗಡೆ. ಅದೆಲ್ಲ ಅಲ್ಲಿ ನೀನು ಹೊರಗಡೆ ಇರೋದು ಅದೆಲ್ಲ ಇಲ್ಲ, ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಹಂಗೆ ಅದು ನಮ್ಮಲ್ಲಿ ಅದು ಕಂಡೇ ಇಲ್ಲ, ನಾನು ಎಷ್ಟು ಸರ್ವಿಸ್ ಮಾಡಿದ್ದೀನಿ ಅಷ್ಟೂ ಹಂಗೆ. ನಾವು ಹೋಗ್ಬೋದು, ನಾವು ಅಲ್ಲಿ ಪಕ್ಕದಲ್ಲಿ ಇರ್ಬೋದು, ನಮ್ಮ ಕೈಯಲ್ಲಿ ಸಾಧ್ಯ ಆದದ್ದು ನಾವು ಮಾಡ್ಬೋದು. ಅಲ್ಲಿ ಅದರಲ್ಲಿ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಏನು ವ್ಯತ್ಯಾಸ ಇಲ್ಲ, ಈಕ್ವಲು. ಅವರ ಪ್ರೀತಿ ಹೇಗೆಂದು ಅರ್ಥ ಮಾಡ್ಕೊಳೋಕ್ಕಾಗಲ್ಲ, ಅವರ ಕೋಪ ಏನು ಅಂತ ಅರ್ಥ ಮಾಡ್ಕೊಳೋಕ್ಕಾಗಲ್ಲ. ಹಾಗೇ ಪ್ರೀತಿಸ್ತಾ ಇರೋರು ಅಂತಲ್ಲ, ಕೋಪನೂ ಬರುತ್ತೆ, ಮಾತು ಆಗ್ತದೆ, ಸೌಂಡು ಚೇಂಜ್ ಆಗ್ತದೆ. ಹಾಂ, ಅವರು ತುಂಬ ಖುಷಿಯಾಗಿ ಪ್ರೀತಿಯಾಗಿ ಅವರು ರೆಡಿಯಾಗಿ ಹೊರಗಡೆ ಬಂದರೆ ಮೇಡಮ್ ಅವ್ರನ್ನ ಕರೆಯೋದು, ನಾನೇ ಅರ್ಥ ಮಾಡ್ಕೊಳ್ಳೋದು ಆ ಸ್ಟೈಲಲ್ಲಿ ಮೋಯ್ ಅಂತಾರೆ. ಅಂದರೆ ರೆಡಿ ಆಯಿತು ಬೇಗ ಬಾ ಅಂತ, ಆ ಪ್ರೀತಿ ಗುಣ ಅದು. ಮೋಯ್ ಕಮ್ 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 ಅಂತ ಆ ಥರ. ಅದೇ ಥರ ಈ ಮೇಡಮ್ ಅವರು ಅವ್ರನ್ನ ನಾನು ಹೆಂಗೆ ಹೇಳೋದು, ಹೇಳ್ಬೋದಾ ಹೇಳಬಾರ್ದ ಅಂತೂ ಗೊತ್ತಿಲ್ಲ ನನಗೆ. ಅಯ್ಯಮ್ಮ ಅವರಿಗೆ ಒಂದು ಹೆಂಡತಿಯನ ವೈಫೇನ ಕೆಲ ಟೈಮಲ್ಲಿ ಒಳ್ಳೆ ಹೆಂಡತಿ ಥರ ಕಾಣುತ್ತದೆ, ಕೆಲ ಟೈಮಲ್ಲಿ ಒಂದು ಎತ್ತು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ತಾಯಿಯಾಗಿರ್ತಾರೆ. ಅದು ಇದೆ ಶಂಕರ್ ಅಂದರೆ ಒಂಥರ ಅವ್ರ ಪಾಲಿಕೆ, ಅದು ಏನೋ ಒಂದು ನಿಧಿ ಸಿಕ್ಕಿದಾಗೆ ಅವರಿಗೆ ಅರುಂಧತಿ ಅವರಿಗೆ ಅಷ್ಟೇ. ಏನೇ ಒಂದಿದ್ದರೂ ಅರು ಅಮ್ಮ ಅವ್ರ ಹತ್ರ ಮಾತಾಡಿದರೆ ಇವರು ಏನು ಮಾಡಲ್ಲ. ಪ್ರತಿಯೊಂದು A to Z ಕೆಲಸದಲ್ಲಿ ಆಗಲಿ, ಮಾತುಕತೆ ಆಗಲಿ, ಡಿಸ್ಕಷನ್ ಆಗಲಿ, ಈವನ್ ಹೇಳ್ಬೋದೇನೋ ಒಂದು ಸಿಗರೆಟನ್ನೇ ಇಬ್ಬರೂ ಹಂಚ್ಕೊಂಡು ಸೇರ್ತಾರೆ. ಶಂಕರನಾಗವರು ಸಿಗರೆಟ್ ಸೇತಾ ಸೇತಾ ಅರು ಅಂತ ಕೊಟ್ಬಿಡ್ತಾರೆ, ಅದನ್ನು ತೊಗೊಂಡು ಅವರು ಎರಡದು ಮಾಡಿದ್ದು ಅವ್ರಿಗೆ ವಾಪಸ್ ಕೊಟ್ಬಿಡ್ತಾರೆ. ಹೇಯ್ ನಾನು ತಗೂ ಸೇದಾದ ಅದೆಲ್ಲ ಇಲ್ಲ, ಮುಕ್ತರು ಫ್ರೀ. ಸೊ ಲೈಫು ಅದು ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ, ಬಟ್ ಅದು ದೇವ್ರಿಗೆ ಕಿಡಿಸಲ್ಲ ಅಂತ ಕಾಣುತ್ತೆ ಈ ಅನುಭವ. ಇಷ್ಟು ನೀವು ಚೆನ್ನಾಗಿರಬೇಡಿ ಅಂತ ಅವರು ಬರೆದರು ಭಗವಂತ. ತುಂಬ ಇರ್ತದೆ ಸರ್, ಪ್ರತಿಯೊಂದರಲ್ಲೂ ಇರ್ತದೆ, ಕಾಸ್ಟ್ಯೂಮ್ ಆಗಲಿ, ಅವರ ಡಿಸ್ಕಷನಲ್ಲಿ ಆಗಲಿ, ಅವರ ಇದರಲ್ಲಿ ಆಗಲಿ. ವರ್ಕ್ ಮಾಡುವಾಗ ಮಧ್ಯೆ ಬಂದು ಮಾತಾಡಲ್ಲ, ಡಿಸ್ಕಷನ್ ಏನೇ ಇದ್ರೇನೋ ಅವರಿಬ್ಬರಲ್ಲಿ ಮುಗಿಸ್ತಾರೆ. ಅವರು ಅದು ಸರಿಯಲ್ಲ ಅಂದ ಅಮ್ಮನೂ ವಾದ ಮಾಡ್ತಾರೆ, ಇಲ್ಲ ಹೀಗೆ ಬರಬೇಕು ಅಂತ ಅವರೂ ಹಠ ಮಾಡ್ತಾರೆ. ಸೊ ಅದು ಒಳಗೊಳಗೇ ಆಗ್ತದೆ. ಬಟ್ ವರ್ಕ್ ಮಾಡ್ತಾ ಮಾಡ್ತಾ ನಾನು ಅಂದ ಈಗೋ ಎಲ್ಲೂ ತೋರಿಸಲ್ಲ ಇಬ್ಬರೂ. ಅವರು ಅಮ್ಮವ್ರು ಏನಾದ್ರು ಮಾಡಿದ್ರೂ ಅದನ್ನು ಭಾರಿ ಸ್ಮೂತಾಗಿ ಅವರು ಅವರು ಹಂಗಲ್ಲ ಹಂಗಿದ್ರೆ ಚೆನ್ನಾಗಿರಲ್ವ ಹಂಗಾಗಲ್ವಾ ಅಂತ. ಆ ಒಂದು ಮಗುವಿನ ಕಾವ್ಯನ ನಿಜ ಹೇಳಿದರೆ ಯಾರು ತಾಯಿ ಯಾರು ತಂದೆ ಅಂತ ಗೊತ್ತಾಗಲ್ಲ. ಆ ಥರ ಇವರು ಸ್ನಾನ ಮಾಡಿಸ್ತಾ ಇರ್ತಾರೆ ಒಂದು ದಿವಸ, ಅವರು ಸ್ನಾನ ಮಾಡಿಸ್ತಾ ಇರ್ತಾರೆ ಒಂದು ದಿವಸ. ನಾನಿಷ್ಟು ದೊಡ್ಡ ವ್ಯಕ್ತಿ
ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮಂಥವ್ರ ಪಾಲಿಕೆ ಶಂಕರ್ನಾಗ್ ಅವರು ಒಂದು ದೊಡ್ಡ ವ್ಯಕ್ತಿ. ಅವ್ರ ಮಗು ಯಾವ ಲೆವೆಲಲ್ಲಿ ಸರ್? ಅವಳಿಗೆ ನಮ್ಮಲ್ಲಿ ಅಕ್ಷರಮಾಲೆ ಅಂತೀವಲ್ಲ, 2 ವಯಸ್ಸಿಗೋ 3 ವಯಸ್ಸಿಗೋ ಅಕ್ಕಿಯಲ್ಲಿ ಮಾಡ್ತೀವಲ್ಲ, ಅದನ್ನು ಆಗುಂಬೆಯಲ್ಲಿ ಅಂಗನವಾಡಿಯಲ್ಲಿ ಮಾಡಿಸಿದರು. ಇದು ನಮ್ಮ ಶೂಟಿಂಗ್ ಟೈಮಲ್ಲಿ ಅಲ್ಲಿ ಮಾಲ್ಗುಡಿ ಡೇಸು ಶೂಟಿಂಗ್ ನಡೀತಾ ಇತ್ತು. ಆವತ್ತು ಅಕ್ಷರಮಾಲೆ ಮಾಡೋದು ಒಂದು ವಿಶೇಷ ದಿನ ಅಲ್ವಾ ಸರ್, ಅದು ವರ್ಷಕ್ಕೆ ಒಮ್ಮೆ ಬರೋದದು. ಆವತ್ತು ಇದ್ದಕ್ಕಿದ್ದಂಗೆ ದಾಸವರಕ್ಕೆ ಗಾಡಿ ತೊಗೊಂಡು ಬನ್ನಿ ಬೇಗ ಬನ್ನಿ ಅಂತಂದರು. ಪಾಪುಕ್ಕೆ ಒಳ್ಳೆ ಡ್ರೆಸ್ಸೆಲ್ಲ ಹಾಕಿದೆ, ಎಲ್ಲ ಮಾಡಿದ್ದಾರೆ, ಹಂಗಾಯಿತು. ಆಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾ ಇವತ್ತಿಂದ ನಮ್ಮ ಪಪ್ಪು ಅಕ್ಕ ಈ ಒಕೆ ಅಂತೆಲ್ಲ ಹೇಳ್ತಾಳೆ, ದಾಸವರೇ ಇನ್ನು ಅವಳ ಹತ್ರ ಕಲ್ತ್ಕೊಳ್ಳಿ ನೀವು ಅಂತ ನನಗೆ ಗೇಳಿ ಮಾಡಿಕೊಂಡು ಅಲ್ಲಿ ಹೋಗಿದ್ದು. ಏನು ಅಂತಲೇ ಅರ್ಥ ಆಗಲಿಲ್ಲ. ನಾನು ಗಾಡಿಯಲ್ಲಿ ನಿಲ್ಲಿಸಿ ಅಂಗನವಾಡಿ ಒಳಗಡೆ ಹೋಗ್ತಾಯಿದ್ದಾರೆ. ಶೂಟಿಂಗ್ಗೆ ಏನಾದರೂ ಶಾರ್ಟ್ಕ ಏನಿಗೆ ಒಂದು ಗೊತ್ತಿಲ್ಲ ಅಂತ ನೋಡಿದರೆ ಅಲ್ಲಿ ಬೇರೇನೋ 3-4 ಮಕ್ಕಳಿತ್ತು, ಸಣ್ಣ ಕುಟುಂಬದ ಮಕ್ಕಳು. ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಈ ಮಗು ಸ್ವಲ್ಪ ಹೊಸ ಡ್ರೆಸ್ ಹಾಕಿ ಪಳಪಳ ಅಂದಿತ್ತು ಅಷ್ಟೇ. ಅದೇ ಜಾಗದಲ್ಲಿ ನೆಲದಲ್ಲಿ ಕೂತು ಆ ಕಾಲಿನ ಹಂಗೆ ಇಟ್ಟು ಕೂರಿಸಿ ಕೈಯಲ್ಲಿ ಹಿಡಿದು ಇಂದ ಆ ಜಾಗದಲ್ಲಿ ಬರೆಸಿದರು. ಅವರ ಲೆವೆಲಿಗೆ ಅವರು ಆ ದಿನ ಅವರಿಗೆ ವಿಶೇಷವಾದಂಥ ದೇವಸ್ಥಾನಕ್ಕೋ ಬೆಂಗಳೂರಿಗೋ ಎಲ್ಲೋ ಬಂದು ಮಾಡಿಸಿ ಮಾಡುವ ಅದೆಲ್ಲ ಅವರಲ್ಲಿ ಇಲ್ಲ. ಅದು ಅದು ಪ್ರತಿಯೊಂದರಲ್ಲೂ ಇದೆ ಸರ್, ಡ್ರೆಸ್ಸಿಂದ ಹಿಡಿದು ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಇದೆ. ನಮಗೊಂದು ಮಳೆ ಬರೋ ಸೂಚನೆ ಇದೆ, ಬ್ರೇಕ್ ಬಿಟ್ಟಿದ್ದೀವಿ, ಸೊ ಕೆಲಸಕ್ಕೆ ತೊಂದರೆ ಆಗುತ್ತದೆ ಅಂದರೆ ಡೈರೆಕ್ಟ್ರಿಗೆ ಗ್ರೂಪಿಗೆ ಒಂದು ಎ ಕ್ಲಾಸ್ ಫುಡ್ಡು ಅರೇಂಜ್ಮೆಂಟ್ ಇರ್ತದೆ, ಅದನ್ನೆಲ್ಲ ಕಾಯೋದೇ ಇಲ್ಲ. ಶೂಟಿಂಗ್ ಫಿಲಿಮ್ ಶೂಟಿಂಗಲ್ಲೇ ಆಗಲಿ ಇಲ್ಲ ನಮ್ಮ ಮಾಲ್ಗುಡಿ ಡೇಸು ಟೈಮಲ್ಲೇ ಆಗಲಿ, ಎಲ್ಲರೂ ತಟ್ಟೆ ಗಿಟ್ಟೆ ತೊಗೊಂಡು ನಾವು ಹೋಗ್ತೀವಲ್ಲ ಅದ್ರ ಮಧ್ಯೆ ಅವರು ಇರ್ತಾರೆ, ಅವರು 2 ಚಪಾತಿ ಎಲ್ಲರಿಗೂ ಹಾಕ್ತಾ ಇರ್ತಾರೆ, ತಿಂತೀನಿ ನಾವು ಬೇಗ 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 ನಾವು ಮಾಡಿಬಿಡೋಣ ಮುಗಿಸ್ಬಿಡೋಣ ಅದು ಅಂತ ಒಂದು ಇದು. ಅದೆಲ್ಲ ಅವರಿಂದ ನಾವು ಒಳ್ಳೆ ಸಾಂಗ್ ಡ್ರೆಸ್ಸೇ ಅದೇ ತಾನೆ ನಮಗೆ ರಿಚ್ಚು ಸಿನಿಮಾದಲ್ಲಿ. ಅದು ಫಿಲಿಮ್ ಶೂಟಿಂಗ್ ಹೋದಾಗಲೂ ನಾನು ನೋಡಿದ್ದೀನಿ, ಸಾಂಗ್ದು ಡ್ರೆಸ್ ಚೇಂಜ್ ಅಂತ ಹೇಳಿದ ತಕ್ಷಣ ಕ್ಯಾರವಾನ್ ಬೇಕು, ಇಲ್ಲಾಂದರೆ ರೂಮ್ಗೆ ಹೋಗಬೇಕು, ಇಲ್ಲಾಂದರೆ ಹಂಗೆ ಹಿಂಗೆ ಏನಿಲ್ಲ. ಒಂದು ಕಾರ್ ನಿಂದಿದ್ದರೆ ಅದು ಪಕ್ಕ ಬಂದು ಟಕ್ ಅಂತ ಸಹ ಪ್ಯಾಂಟ್ ಬಿಸ್ತಾರೆ, ಆ ಪ್ಯಾಂಟ್ ಹಾಕ್ತಾರೆ ಇದಾಗ್ತಾರೆ, ಆಮೇಲೆ ಹುಡುಗ ಒಂದು ಚೂರು ಹಿಂಗೆ ಹಂಗೆ ಮಾಡಿದರೆ ಶಂಕರ್ ರೆಡ್ಡಿ ಅಷ್ಟೇ. ಸಾಂಗ್ಲಿಯಾನ ಎಸ್ ಪಿ ಸಾಂಗ್ಲಿಯಾನ ಮಾಡುವಾಗ ನಾನು ಡ್ಯೂಟಿಗೆ ಅಂದಿರಲಿಲ್ಲ, ಸುಮಾರು ಸತಿ ಕೆಮ್ಮಣ್ಣುಗುಂಡಿ ಹೋಗಿ ಬಂದು ಇದ್ದೆ. ಅರುಂಧತಿ ಅವ್ರನ್ನ ಕರ್ಕೊಂಡು ಒಂದು 2 ಟ್ರಿಪ್ಪು ಪಿಂಟಿಯವ್ರಿಗೂ ಈ ರೈಟಿಂಗು ಅದು ಇದು ಕ್ವಶನ್ಸ್ ಎಲ್ಲ ಇರ್ತದೆ, ಅವರ ನಾತ್ನಿನು ರೈಟರ್ ಥರ ಬರೆಯೋದು ಮಾಡೋದು ಡಿಸ್ಕಷನ್ ಎಲ್ಲ ಇರ್ತದೆ. ಅದಕ್ಕೂ 2-3 ಸತಿ ನಾವು ಅಲ್ಲಿ ಕರ್ಕೊಂಡೋಗಿದ್ದೀವಿ, ಶೂಟಿಂಗ್ ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಹಂಗೆ. ಅಲ್ಲಿನೂ ಇದು ನನ್ನ ಪ್ರಾಜೆಕ್ಟು, ಇದು ಇನ್ನೊಬ್ಬರಿಗೆ ನಾನು ಕೂಲಿಗೆ ಕೆಲಸ ಮಾಡೋದು ಅಂತ ಭಾವನೆ ಅಲ್ಲಿ ಬರಲ್ಲ, ಎಲ್ಲದರಲ್ಲೂ ಇನ್ವಾಲ್ವ್ ಅವರು. ಅದೊಂದು ಸಾಂಗ್ಲೇನ ಶೂಟಿಂಗ್ ಹೇಳಿ ಹೆಂಗಿತ್ತು ಅಂತ ಸರ್? ಸಾಂಗ್ಲೇನ ಫುಲ್ ಇರಲಿಲ್ಲ, ನಾನು ಒಂದು ಸಾಂಗ್ ಶೂಟಿಂಗಲ್ಲಿ ಒಂದು ಸತಿ, ಆಮೇಲೆ ಅಲ್ಲಿ ಗೆಸ್ಟ್ ಹೌಸಲ್ಲಿ ಅದು ಒಳಗಡೆ ಏನು ಮಾಡಿದ್ರು ಅಂತೂ ನೋಡಲಿಲ್ಲ. ನಾನು ಫುಲ್ ನೈಟ್ ಹೋಗಿದ್ದೆ, ನಾನು ಸ್ವಲ್ಪ ಕಾರಲ್ಲಿ ಮಳೆಗೆ ರಿಟರ್ನ್ ನಾವು ಹಾಗೆ. ಅದು ಶೂಟಿಂಗ್ದು ಭಾರಿ ಕಡಿಮೆ, ಫಿಲಿಮ್ ಶೂಟಿಂಗ್ಗೆ ನಾನು ಅವರ ಜೊತೆ ಹೋಗಿ ಅಲ್ಲಿ ಇದ್ದು ಮಾಡಿದ್ದು ತುಂಬ ಕಡಿಮೆ. ಒಂದು ಮುತ್ತಿನ ಕಥೆಗೂ ಅವ್ರನ್ನ ಇದಕ್ಕೆ ಉಡುಪಿಗೆ ಮಲ್ಪೆ ಬೀಚಿಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ಹಂಗೇನಿಲ್ಲ, ಅದೇ ನಾನು ಹೇಳಲಿಲ್ಲ, ಆಲ್ಮೋಸ್ಟ್ ಶಂಕರ್ ಅವ್ರ ಜೊತೆ ಒಂಥರ ಲಾಟ್ರಿ ಹೊಡೆದಂಗೆ ನಾವು ಫುಡ್ಡು. ಒಂದೊಂದು ಸತಿ ನಮ್ಮ ಅರ್ಜೆಂಟಿಗೆ ಬರೂ ಕಡಲೆಪುರಿ ನೀರು ಕುಡ್ಕೊಂಡು ಕಾಲ ಕಳಿಬೇಕಾಗ್ತದೆ, ಆದರೆ ಟೈಮ್ ಬಂದಾಗ ಅಶೋಕ ಹೋಟ್ಲಲ್ಲಿ ಅವ್ರ ಎದುರುಗಡೆ ನಾವು ಕೂತ್ಕೊಂಡು ಊಟ ಮಾಡ್ಬೋದು. ಹಾಂ, ನಾನು ಮಾಡಿದ್ದೀನಿ ಆ ಥರ ನಮ್ಮನ್ನ, ಅದು ಬೇರೆ ಅಂತ ಮಾಡಲ್ಲ ಅವರು. ಬನ್ನಿ ಇವತ್ತೊಂದು ಹೆಚ್ಚು, ನಾವು ಈ ಶಿವಮೊಗ್ಗದಲ್ಲಿ ಸೀರಾಕ್ ಅಂತೊಂದು ಹೋಟ್ಲಿದೆ, ಅದು ಸ್ವಲ್ಪ ಕ್ಲಾಸ್ ಆವಾಗ ಆ ಕಾಲದಲ್ಲಿ ಟಾಪ್ ಹೋಟ್ಲು. ಸೊ ಈ ಮಾಲ್ಗುಡಿ ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ನಮ್ಮ ಈ ಸ್ನೇಹಿತ ಹೇಳುಮಲೆಯವ್ರ ಕಾರು ನನ್ನ ಕಾರು ಒಟ್ಟಿಗೆ ನಾವು ಹೊಡೆದು, ಕ್ಯಾಮ್ರಾಮನ್ ಗ್ರೂಪು ಶಂಕರ್ನಾಗ್ ಗ್ರೂಪು. ಶಂಕರ್ನಾಗ್ ಗ್ರೂಪ್ ನನ್ನ ಗಾಡಿಯಲ್ಲಿ ಇರುತ್ತೆ, ನನ್ನ ಗಾಡಿಯಲ್ಲಿ ಜಾಸ್ತಿ ಇರೋಲ್ಲ. ಶಂಕರ್ನಾಗು, ಅರುಂಧತಿಯವರು, ಮಗು, ಪಿಂಟಿಯವರು, ರಮೇಶ್ ಭಟ್ ಅವರು, ಇಷ್ಟು 4-5 ಜನ ಈ ಥರ ನಾವು, ಮಿಕ್ಕಿರೋರೆಲ್ಲ ಆ ಗಾಡಿಯಲ್ಲಿ 2 ಗಾಡಿ ಫಾಲೋ ಮಾಡಿಕೊಂಡು ಹೇಳ್ತಾರೆ. ಅಲ್ಲಿ ಊಟ ಮಾಡುವಾಗಲೆಲ್ಲ ರಂಗಪ್ಪನ ಅಡುಗೆ ಸೂಪರ್ ಸೂಪರ್ ಅಂತಾರೆ. ರಂಗಪ್ಪ ಅಂತ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಒಂದು ಅಡುಗೆ ಭಟ್ಟೆ, ಅಣ್ಣವ್ರಿಗೆ ತುಂಬ ಇಷ್ಟ ಅವ್ರ ಅಡುಗೆ ರಸಂ ಇದೆಲ್ಲ, ರಂಗಪ್ಪ ಬೇಕು ಅವರಿಗೆ, ರಾಜ್ಕುಮಾರ್ ಅವರಿಗೆ. ಸೊ ಅವರೇ ಈ ಮಾಲ್ಗುಡಿ ಡೇಸ್ಗೂ ಪೊಡೇಷನಲ್ಲಿ ಸ್ಪಾಟ್ ಅಡುಗೆ ಮಾಡೋದು. ಆವಾಗ ದಿನ ಕೊಂಡಾಡ್ತಾರೆ, ಬೆಳಗ್ಗೆ ಅವ್ರನ್ನ ನೋಡಿ ರಂಗಪ್ಪ ನೆನ್ನೆದು ಹಿಂಗಿತ್ತು ಹಂಗಿತ್ತು ಹಂಗಿತ್ತು ಹಿಂಗಿತ್ತು ಅಂತ ಅವ್ರನ್ನ ಖುಷಿ ಪಡಿಸಿ ತಿಂತಾರೆ. ಇವತ್ತು ಶೆಡ್ಯೂಲ್ ಬ್ರೇಕು,
ಇವತ್ತು ನಾವು ಪ್ಯಾಕಪ್ ಆಗಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ, ಒಂದು ತಿಂಗಳಾಯ್ತಲ್ಲ ಬಂದು ಹೊರಟ್ಬಿಡೋಣ ಅಂತ ನಿಧಾನಕ್ಕೆ ಕರೆದು ಒಂದು 11 ಗಂಟೆ ಬಿಟ್ಟರೆ ಎಷ್ಟೊತ್ತಿಗೆ ನಾವು ಶಿವಮೊಗ್ಗ ಹೋಗ್ಬೋದು ಅಂತಾರೆ. ಒಂದು 2 ಅವರ್ಸು 2.5 ಅವರ್ಸ್ ಬೇಕಾಗ್ತಾರೆ. ಹಾಂ ಬೇಕಾಗ್ತಾರೆ, ನೀವು ಅಂದರೆ ಬೇಕಾಗ್ತಾರೆ. ಯಾವಾಗಲೂ ನನ್ನ ಒಂಚೂರು ಇದುವಾಗಿ ಮಾತಾಡ್ತಾರೆ ಅವರು ನಿಮ್ಮ ಜೊತೆ ಅಂದರೆ ಆ ಮುಗಿದೋಯ್ತು ಬಿಡಿ, ನಾನು ನಿದ್ರೆ ಮಾಡಿ ಎದ್ದು ಸ್ನಾನ ಮಾಡಿದ್ರೆ ನೀವು ಹೋಗಿ ತಲುಪಲ್ಲ. ಅದು ಅದೊಂದು ಪ್ರೀತಿ ಅದು. ಹಾಂ ಸರ್, ಅದು ಸುಮಾರು ಸತಿ ನಾನು ಹೇಳಿದ್ದೀನಿ. ನಾವು ತಮಾಷೆಯನ್ನು ತುಂಬ ಮಾಡ್ತಾರೆ ಆ ಕಡೆ ಈ ಕಡೆ ಫ್ರೀ ಇದ್ದಾಗ. ಒಂದು ಸಿಗ್ನಲು, ಈಗ ನಾವು ಇಲ್ಲಿಂದ ಜೆ ಸಿ ರೋಡಲ್ಲಿ ಹೋಗ್ತಾ ಇರ್ತೀವಿ, ಟೌನ್ ಹಾಲ್ ಸಿಗ್ನಲ್ ಬಂದ ತಕ್ಷಣ ನಮಗೆ ಎಲ್ಲೋ ಬಂದ ತಕ್ಷಣ ನಾನು ಸ್ಲೋ ಮಾಡಿಬಿಡ್ತೀನಿ. ಎಲ್ಲೋ ಬಂದರೆ ರಿಸ್ಕ್ ಅದು ಪಾಸ್ ಆಗೋದು, ಎದುರುಗಡೆ ಗಾಡಿಗಳು ಬರುತ್ತೆ ಅಂತ ಒಂದು ದೃಷ್ಟಿಯಲ್ಲಿ ಸ್ಲೋ ಮಾಡಿ ನಿಲ್ಲಿಸಿದರೆ ಎಲ್ಲೋದಲ್ಲಿ ಹೋಗಬಾರ್ದ, ಅಷ್ಟೊಳಗಡೆ ಅಲ್ಲಿಂದ ಬರುತ್ತೆ, ಜಾಮ್ ಆಗುತ್ತದೆ, ಹಿಂದಕ್ಕೆ ಬರಬೇಕು, ಏನಾಗುತ್ತೆ ಅಂತಾರೆ ಅವರು. ಏನಾಗಲ್ಲ, ನೀವು ಇಳಿಬೇಕು, ನಿಮ್ಮನ್ನು ನೋಡಿ ಇನ್ನೊಂದು ಸ್ವಲ್ಪ ಗಾಡಿಗಳು ನಿಲ್ಲುತ್ತದೆ. ನಾನು ಅಂಥ ಪದಾರ್ಥ ಅಲ್ವಾ ನನ್ನ ಹತ್ರ ಇರೋದು, ಅದರಿಂದ ಆ ಸೇಫ್. ಈಗ ಇನ್ನೊಂದು ಕೆಲಸ ಮಾಡಿ, ನಾಳೆ ಬರುವಾಗ ಎಲ್ಲೋ ಬಂದರೆ ನೀವು ಲೆಫ್ಟಿಗೆ ಹೋಗಿ, ಎಲ್ಲಿ ಮೈಸೂರು ಕಡೆ ಲೆಫ್ಟಿಗೆ ಹೋಗಿ ಅಲ್ಲಿ ಯು ಟರ್ನ್ ತಗೊಳ್ಳಿ, ನಿಲ್ಲೋದು ಬೇಡವಲ್ಲ, ಅಲ್ಲಿ ಮುಂದೆ ಹೋಗಿ ಯು ಟರ್ನ್ ತೊಗೊಂಡು ಹಿಂಗೆ ಲೆಫ್ಟಿಗೆ ಫ್ರೀ ಹೋಗ್ಬೋದಲ್ಲ ನಾವು, ಈ ಥರ ಮೆಂಟಾಲಿಟಿ ಅವ್ರದ್ದು. ಆವಾಗ ನಾನು ಹೇಳ್ತೀನಿ, ಆಯಿತಾ ನಿಮ್ಮದು ಆಯಿತು ಅಂದಾಗ ಇಲ್ಲಿಂದ ಲೆಫ್ಟಿಗೆ ತಿರುಗೋದಕ್ಕೆ ಸ್ಲೋ ಮಾಡಿ ತಿರುಗಿ ಅಷ್ಟು ದೂರ ಮುಂದೆ ಹೋಗಬೇಕು ಯು ಟರ್ನಿಗೆ. ಅಲ್ಲಿ ಎದುರುಗಡೆ ಗಾಡಿಗಳನ್ನೆಲ್ಲ ನೋಡಿಕೊಂಡು ತಿರುಗಿಸ್ಕೊಂಡು ಬರೋದ್ರ ಒಳಗಡೆ ಇಲ್ಲಿ ಗ್ರೀನ್ ಹೋಗಿ ರೆಡ್ ಆಗ್ತದೆ, ಮತ್ತೆ ಎಲ್ಲಿಗೆ ಹೋಗೋದು, ಚಿಕ್ಕಪಟ್ಟೆ ಒಳಗಡೆ ಹೋಗೋದಾ ಅಂತ ಈ ಥರ ನಮ್ಮಲ್ಲಿ ಬಂದೇ ಬರುತ್ತೆ. ಹೌದಾ, ಹಾಗೆ ಒಂದು ಟೈಮ್ ವೇಸ್ಟ್ ಇಲ್ಲ ಅವರಿಗೆ. ಇಲ್ಲಿ ಏನಕ್ಕೆ ನಿಂತಿರಬೇಕು, ಹಂಗೆ ಹೋಗಿ ಹಂಗೆ ಹೋಗಿ ಅಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, ನಿಲ್ಲಬಾರ್ದು. ಈ ಥರ ಒಂದು ಮೆಂಟಾಲಿಟಿ. ಅದೇ ರಂಗಪ್ಪಂದು ಆ ಓಡೋ ದಿನ ರಂಗಪ್ಪನ ಅಡುಗೆ ಇಲ್ವಲ್ಲ ಜರ್ನಿಯಲ್ಲಿ, ನಾವು ಊಟ ಮಾಡ್ಕೊಂಡು ಬರೋದಲ್ವಾ, ಅದಕ್ಕೆ ಹೇಳ್ತಾರೆ ಕಾರಲ್ಲಿ ಬಂದು ಕೂತ ತಕ್ಷಣ ಏನು ಎಷ್ಟು ಬೇಗ ಕರ್ಕೊಂಡು ಹೋಗ್ತೀರೋ ಅಷ್ಟು ಬೇಗ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಊಟ ಮಾಡೋಣ ಅಂತ. ಹೌದಾ, ಮತ್ತು ಈ ಪ್ರತಿದಿನ ಹೇಳ್ತಾ ಇದ್ದೀರಿ ಸೂಪರಾಗಿತ್ತು ಸೂಪರಾಗಿತ್ತು, ಅಯ್ಯೋ ಇಲ್ಲಾಂದ್ರೆ ಅವನು ಇನ್ನೂ ಕೆಟ್ಟದಾಗಿ ಮಾಡ್ತಾನೆ ಅದಕ್ಕೆ ಸೂಪರಾಗಿತ್ತು ಅಂತಾರೆ. ಆ ಥರ ಯಾರನ್ನು ನೋಯಿಸಲ್ಲ, ಅದೊಂದಿದು. ನೀನು ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದಲ್ಲ ನಾನು ಚೆನ್ನಾಗಿದ್ದೀನಿ ಅಂತ. ಆ ಥರ ಅವರೆಲ್ಲರನ್ನು ಖುಷಿಪಡಿಸುವಂಥ ಈ ಸಾವಾಗಿ ಅವರು ಹಿಂದೆ ನಾವು ಬಂದಿದ್ದೀವಲ್ಲ ಧಾರವಾಡ ಇದರಿಂದ ಲೋಕಾಪುರದಿಂದ. ಸೊ ಆ ರೋಡಲ್ಲಿ ಆ ಜನಗಳು ಆ ಹೂ ಬಿದ್ದಿರೋದು ಅದೆಲ್ಲ ನೋಡಿದಾಗ ಇಂಥ ಒಂದು ವ್ಯಕ್ತಿ ಹತ್ರನ ನಾವು ಇದ್ದಿದ್ದು ಅಂತ ಒಂದು ಹೆಮ್ಮೆ ಆಯಿತು ನಮಗೆ. ಇಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ, ಯಾಕೆಂದರೆ ನಮ್ಮಲ್ಲಿ ಒಬ್ಬರಾಗಿದ್ದವರು ಅವರು. ಯಾವುದರಲ್ಲೂ ನಾನು ಒಂದದನ್ನು ತೋರಿಸಿರಲಿಲ್ಲ, ಹಿಂಗೆಲ್ಲ ಆಗಿತ್ತಲ್ಲ. ಸೊ ಈ ವಿಷಯ ನಮ್ಮ ಮನೆಗಳಿಗೆ ತಲುಪ್ಸೋಕ್ಕೂ ನಮ್ಮ ಹತ್ರ ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ, ಫೋನ್ ಇಲ್ಲ. ಸೊ ಈ ಬೆಳಗಿನ ಜಾವ 5 ಗಂಟೆಗೆ ಏನೋ ಆಕಾಶವಾಣಿ ನ್ಯೂಸ್ ಬರುತ್ತಲ್ಲ, ಆ ನ್ಯೂಸಲ್ಲಿ ಬಾರ್ಬರ್ ಶಾಪ್ಗಳೇ ಫಸ್ಟು ಓಪನ್ ಆಗೋದು. ಸೊ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಾರ್ಬರ್ ಶಾಪ್ ಇತ್ತು, ಅಲ್ಲಿ ನ್ಯೂಸ್ ಕೇಳಿದ ತಕ್ಷಣ ಶಂಕರ್ನಾಗು ಮತ್ತು ಡ್ರೈವರು ಇಷ್ಟೇ ಅದರಲ್ಲಿ ಹೇಳಿರೋದು, ಕಾರ್ ಆಕ್ಸಿಡೆಂಟು, ಇಬ್ಬರು ಔಟು, ತಿರೋಗ್ಬಿಟ್ಟಿದ್ದಾರೆ ಅಂತ. ಸೊ ಆ ಅಂಗಡಿಯವನು ನಮ್ಮ ಮನೆ ಪಕ್ಕದಲ್ಲಿ ಬಂದು ಬಗ್ಗಿಗೆ ನೋಡಿ ನಮ್ಮ ಮನೆ ಓನರ್ ಅಮ್ಮನ ಕರೆದು ಈ ಥರ ಈ ಅಪ್ಪ ಡ್ರೈವರ್ ಅಪ್ಪ ತಿರೋಗ್ಬಿಟ್ಟಿದ್ದಾರೆ, ಕಾರು ಆಕ್ಸಿಡೆಂಟ್ ಆಯ್ತಂತೆ ಅಂತ ಹೇಳ್ಬಿಟ್ರು. ಸೊ ನಮ್ಮ ಮನೆ ಒಳಗಡೆ ಹೋಗಿ ಹೆಂಗಸರುಗಳೆಲ್ಲ ಒಂಥರ ನೋಡೋಕ್ಕೆ ಶುರುವಾಗಿದ್ದ ತಕ್ಷಣ ನಮ್ಮ ಹೆಂಗಸ್ರಿಗೊಂಥರ ಡೌಟು, ಯಾಕೆ ಇವರೆಲ್ಲ ಯಾಕೆ ಯಾಕೆ ಅಂತ ಕೇಳಿದವು. ಏನಿಲ್ಲಮ್ಮ ಏನಿಲ್ಲ, ಸಮಾಧಾನ ಮಾಡ್ಕೊ ಅಂತ. ಆವಾಗ ಪ್ರೆಗ್ನೆಂಟ್ ಲೇಡಿ ಬೇರೆ ಬಿಮ್ಮನಿಷಿ. ಸೊ ಇವ್ರಗಳ ಕಣ್ಣಲ್ಲೇ ನೀರು ಬರೋಕ್ಕೆ ಶುರುವಾಯಿತು. ಆವಾಗ ಅನುಮಾನ ಬಂತು, ಇವಳು ಒಳಕ್ಕೆ ಶುರುವಾಯಿತು, ಉರುಳ್ಕೊಂಡು ಮಾಡಿಕೊಂಡು ಎಲ್ಲ ಮಾಡಿ ಅವಳನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ತಾ ಇದ್ದರು ನಮ್ಮ ಮನೆ ಓನರು ಸೊಸೆ ಅವರೆಲ್ಲ. ಸೊ ಈ ವಿಷಯ ರೇಡಿಯೋ ನ್ಯೂಸಲ್ಲಿ ಕೇಳಿ ನನ್ನ ಹಳೆ ಓನರ ಮಗ ಅವರು ಸೇಟುಗಳು ಆ ಹುಡುಗನಿಗೆ ನನ್ನ ಮೇಲೆ ಒಂದು ಪ್ರೀತಿ. ಅವನು ಇಲ್ಲಿ ಮನೆ ಹತ್ರ ಬಂದರೆ ಇಲ್ಲಿ ಜನ ಸೇರಿಕೊಂಡು ಗುಂಪು, ಇಲ್ಲಿ ಯಾರನ್ನೂ ಮಾತಾಡಿಸಲಿಲ್ಲ. ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಳಿದ್ರೆ ಆಕ್ಸಿಡೆಂಟ್ ಆಗಿದೆ, ಡ್ರೈವರು ಮತ್ತು ಶಂಕರ್ನಾಗು ಔಟು, ಅಷ್ಟು ಮಾತ್ರ ನಮಗೆ ಮಾಹಿತಿ ಇರೋದು ಅಂತಂದರೆ ಅಂತೆ. ಇಡೀ ದಿನ ತಿರುಗಾಡಿ ಆ ಹುಡುಗ ಒಂದು ಲೋಟ ನೀರು ಕುಡಿದ್ರೆ ಲಾಸ್ಟಲ್ಲಿ ಅದೇ ಈ ಸಂಜಯ್ ಪೇಪರು ಪ್ರಿಂಟಿಂಗ್ ಜಾಗಕ್ಕೆ ಹೋಗಿ ಅಲ್ಲಿ ಏನೋ ಕೇಳಿ ತಿಳ್ಕೊಂಡಿದ್ದಾನೆ. ಆ ಫೋಟೋ ತೋರಿಸಿದ್ದಾರೆ ಅವರು. ಸೊ ಅದು ಅಂಬಾಸಿಡರ್ ಕಾರ್ ಅಲ್ಲ, 118 NE ಪ್ರೀಮಿಯರ್ 118 NE. ಆಗ ಅವನಿಗೆ ಧೈರ್ಯ ಬಂದು ಸ್ಟ್ರೈಟ್ ನಮ್ಮನೆಗೆ ಬಂದು ನಮ್ಮ ಹೆಂಗಸರಿಗೆ ಕರೆದು ಏನಿಲ್ಲ ನಮ್ಮ ಗಾಡಿನೂ ಅಲ್ಲ ನಿಮ್ಮ ಯಜಮಾನರು ಅಲ್ಲ
ಅದು ಆಗಿರದೆ ಬೇರೆ ರೀತಿ ಅದರ ಸರಿಯಾದ ವಿಷಯ ನಮಗೆ ಇನ್ನೂ ಬಂದಿಲ್ಲ. ನಾನು ನೋಡಿ ಅಂತ ಹೇಳಿ ಅವನು ಆ ಪೇಪರೇ ತಂದಿದ್ದ, ಅದನ್ನೆಲ್ಲ ತೋರಿಸಿದ್ರು. ನನ್ನ ಕಾರು ಒಂದು ಚಾಕ್ಲೇಟ್ ಕಲರು, ಇದು ಒಂಥರ ಗ್ರೇ ಕಲರು. ಸೊ ಅದು ನೋಡಿದಾಗಲೇ ನಮ್ಮ ಮನೆಯವ್ರಿಗೂ ಒಂಚೂರು ಧೈರ್ಯ ಬಂತು. ಸೊ ಇವ್ರನ್ನೆಲ್ಲ ನಾನು ಡ್ರಾಪ್ ಮಾಡಿ ಮನೆಗೆ ಬರೋದು ಮಧ್ಯಾಹ್ನ ಮೇಲೆ ಆಯ್ತಲ್ಲ. ಸೊ ಒಂಥರ ಸತ್ಯ ಬದುಕಿದಂಗೆ ಆಯಿತು ನನ್ನ ಜೀವನದಲ್ಲೂ. ನಾನು ನನ್ನ ಪಾಲಿಕೆ ನನ್ನ ಮನೆಯವ್ರ ಪಾಲಿಕೆ ನಾನು ಹೋಗ್ಬಿಟ್ಟಿದ್ದೀನಿ ಇಂದ ಬೆಳಗ್ಗೆ ಸುದ್ದಿ ಸಾಯಂಕಾಲ ಹೀಗೆ ಬದುಕಿ ಬಂದೆ. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.